यम शैवा समुपासते शिवयति ब्रह्मेति वेदांतिनो। बौद्धा बुद्धयति प्रमाणपटवः कर्तेति नैयायिकाः। अर्हन्नित्यत जैनशासनरता कर्मेति मीमांसकाः। सोयं वो विदधातु वांछितबलं त्रैलोक्यनाथो विभो। सदावकाल स्मरणीय राद महात्मा जगद्गुरु सिद्धारूढ महास्वामियन्न परमाराध्य श्रीमन् निजगुण शिवयोगिगळवर षट्शास्त्रगळिगे टीका तात्पर्यवन्न रचिसि मुमुक्षुगळन्न उद्धरिसिदंथ आरूढ ज्योति पूज्य अज्जनवरन्न प्रार्थने माडि षण्मुखारूढ यतिगळन्न प्रार्थिसि ಶ್ರಾವಣ ಮಾಸದ ಪರ್ಯಂತರವಾಗಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರನ್ನ ನಿರಂತರವಾಗಿ ಆಶೀರ್ವದಿಸುತ್ತಿರುವ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳಲ್ಲಿ ವಂದಿಸಿ ಪುಣ್ಯ ಶ್ರವಣಕ್ಕಾಗಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶುಭ ಶರಣಾರ್ಥಿಗಳು. ಶಂಕರ ಭಗವತ್ಪಾದರ ಮೋಹ ಮುದ್ಗರವನ್ನು ಕುರಿತು ನಾವೆಲ್ಲ ಚಿಂತನವನ್ನು ಮಾಡ್ತಾ ಇದ್ದೀವಿ. ಅಧ್ಯಾತ್ಮ ಬದುಕಿನ ಸಾಧಕ ಅಳವಡಿಸಿಕೊಳ್ಳಬೇಕಾಗಿರುವಂಥ ಮೌಲ್ಯಗಳನ್ನು ಕುರಿತು ಭಗವತ್ಪಾದರು ಹೇಳ್ತಾ ಹೋಗ್ತಾರೆ. ನಿರಂತರವಾಗಿ ನಮ್ಮ ಸಾಧನೆಯಲ್ಲಿ ಪ್ರತಿಬಂಧಕಗಳಾಗಿ ಸಾಧನಾ ಮಾರ್ಗದಿಂದ ನಮ್ಮನ್ನು ಚ್ಯುತಗೊಳಿಸುವಂಥ ಸಂಗತಿಗಳನ್ನು ಕುರಿತು ಅವರು ಎಚ್ಚರಿಸ್ತಾರೆ. ಏನು ಮಾಡಬೇಕು, ಏನು ಮಾಡಬಾರದು, ವಿಧಿಗಳನ್ನು ಕುರಿತು ಹೇಳ್ತಾರೆ, ನಿಷೇಧಗಳನ್ನು ಕುರಿತು ಹೇಳ್ತಾರೆ. ಸಾಧಕ ತನ್ನ ಬದುಕಿನಲ್ಲಿ ಆಚರಿಸಬೇಕಾಗಿರುವಂಥದ್ದನ್ನು ಕುರಿತು ತಿಳಿಸುವುದು ವಿಧಿ. ಸಾಧಕ ತನ್ನ ಸಾಧನಾ ಮಾರ್ಗದಲ್ಲಿ ಆಚರಿಸದೇ ಇರುವಂಥ ನಿಯಮಗಳನ್ನು ಕುರಿತು ಹೇಳುವಂಥದ್ದು ನಿಷೇಧ. ಹೀಗೆ ಮಾಡು ಅಂತ ಹೇಳಿದರೆ ವಿಧಿ ಅಂತಾರೆ, ಹೀಗೆ ಮಾಡಬೇಡ ಅಂತ ಹೇಳಿದರೆ ನಿಷೇಧ. ಅಂಥ ಮೌಲ್ಯಗಳನ್ನು ಕುರಿತು ಹೇಳುವಂಥ ಶಂಕರ ಭಗವತ್ಪಾದರು ಮಾ ಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಮಾಯಾಮಯಮಿದಮಖಿಲಂ ಬುದ್ಧ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿಧಿತ್ವಾ. ಮೊದಲನೆಯ ಚರಣದಲ್ಲಿನೇ ಹೇಳ್ತಾರೆ ಮಾ ಕುರು ಧನ ಜನ ಯೌವನ ಗರ್ವಂ. ಮಾ ಕುರು ಅಂದ್ರೆ ಮಾಡಬೇಡ ಅಂತ, ನ ಕರಣೀಯಂ ಮಾಡತಕ್ಕದ್ದಲ್ಲ. ಏನು ಮಾಡಬಾರ್ದು ಅಂತ ಕೇಳಿದರೆ ಗರ್ವಂ, ಅಹಂಕಾರವನ್ನು ನೀನು ಪಟ್ಟುಕೊಳ್ಳಬೇಡ, ಅಹಂಕಾರವನ್ನು ನೀನು ಮಾಡಬೇಡ. ಯಾವಾಗ ಅಹಂಕಾರವನ್ನು ಮಾಡಬಾರ್ದು ಅಂದರೆ ಧನ ಜನ ಯೌವನಂ, ಅಹಂಕಾರ ಕಾಣಿಸಿಕೊಳ್ಳೋದನ್ನೇ ವಿಶೇಷವಾಗಿ ಈ ಮೂರು ವಸ್ತುಗಳಲ್ಲಿ. ಮನುಷ್ಯನಿಗೆ ಅಹಂಕಾರ ಯಾವಾಗ ಬರ್ತದೆ? ಮೊದಲನೇದು ಪಾವರ್, ನೆಕ್ಸ್ಟ್ ಥಿಂಗ್ ಈಸ್ ಮನಿ, ಮೇಕ್ಸ್ ಮ್ಯಾನ್ ಮ್ಯಾಡ್.
ಮನುಷ್ಯನನ್ನು ಮೂರ್ಖನನ್ನಾಗಿಸುವಂಥ ಎರಡು ಶಕ್ತಿಗಳು ಯಾವುದು ಅಂದರೆ, ಒಂದು ಅಧಿಕಾರ, ಮತ್ತೊಂದು ಹಣ. ಧನ ಜನ ಯೌವನ ಗರ್ವಂ ಮಾ ಕುರು, ಈ ಮೂರು ವಸ್ತುಗಳಲ್ಲಿ ನೀನು ಅಹಂಕಾರಕ್ಕೆ ಒಳಗಾಗಬೇಡ. ಧನ ಸಂಪತ್ತು, ಜನಸಂಪತ್ತು, ಇರುವಂಥ ಯೌವನ, ಇವು ಮೂರು ಕಾಳ ಬೆಳದಿಂಗಳು, ಅವನ್ನ ಸ್ಥಿರ ಅಂತ ನಂಬಿಕೋಬೇಡ. ಎಷ್ಟು ದಿವಸ ಇರೋದದ ಯೌವನ, ಎಷ್ಟು ದಿವಸ ಇರೋರದಾರೆ ಜನ, ಎಷ್ಟು ದಿವಸ ಇರೋದದೆ ಹಣ, ಇವು ಭಾಳ ಇರುವಂಥವುಗಳಲ್ಲ. ಮಧ್ಯರಾತ್ರಿಯೊಳಗೆ ಕಾಣುವಂಥ ಬೆಳದಿಂಗಳಿದು, ಕಾಳ ರಾತ್ರಿಯೊಳಗಿರುವಂಥ ಬೆಳದಿಂಗಳು ಎಷ್ಟೊತ್ತಿರ್ತದೆ? ಬೆಳದಿಂಗಳು ಸಂತೆಯ ಮಂದಿ ಕಂಡಯ್ಯ, ಸಂತೆಗೆ ಬಂದ ಮಂದಿ ಇದ್ದಂಗೆ ಬರ್ತೈತಿ ಹೊಕ್ಕೈತಿ, ಯಾವುದು ಖಾಯಂ ಇರಂಗಿಲ್ಲ. ಹರತಿ ನಿಮೇಷಾತ್ ಕಾಲ ಸರ್ವಂ, ಇವನೇನಾದರೂ ನೀನು ದೊಡ್ಡದು ಅಂತ ತಿಳ್ಕೊಂಡು ಅಹಂಕಾರವನ್ನು ಪಟ್ಟಿ ಅಂದ್ರೆ, ನಿಮೇಷಾತ್ ಸರ್ವಂ ಕಾಲ ಹರತಿ, ಅವ ಮನಸ್ಸು ಮಾಡಿಬಿಟ್ಟ ಅಂದ್ರೆ ಒಂದು ಕ್ಷಣಾರ್ಧದೊಳಗೆ, ನಿಮೇಷಾತ್ ಒಂದು ನಿಮಿಷದೊಳಗೆ ಇದು ಯಾವುದೂ ಇಲ್ಲದಂಗೆ ಮಾಡುವಂಥ ಶಕ್ತಿ ಕಾಲನಿಗಿದೆ. ಮೃತ್ಯು ಒಮ್ಮೆ ಆವರಿಸಿದೆ ಅಂದರೆ ಎಲ್ಲಿಯ ಯೌವನ, ಎಲ್ಲಿಯ ಜನ, ಎಲ್ಲಿಯ ಧನ, ಅದು ಯಾವುದೂ ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ. ಅದಕ್ಕೆ ಅದ್ರ ಬಗ್ಗೆ ನೀನು ಗರ್ವವನ್ನು ಪಡಬೇಡ. ನೀನು ಮಾಡಿದಂಥ ಸುಕೃತ ವಶಾತ್ ಪರಮಾತ್ಮ ನಿನಗೆ ಏನೆಲ್ಲವನ್ನು ಕರುಣಿಸ್ಯಾನ, ನಿನಗೆ ತಾರುಣ್ಯವನ್ನು ಕೊಟ್ಟಾನ, ಧನವನ್ನು ಕೊಟ್ಟಾನ, ಜನದ ಬೆಂಬಲವನ್ನು ಕೊಟ್ಟಾನ, ಅಷ್ಟೆಲ್ಲ ಕೊಟ್ಟಾನಂದಾಗ ನಿನ್ನೊಳಗೆ ಇರಬೇಕಾಗಿರುವಂಥದ್ದು ಯಾವುದು? ವಿನೀತವಾಗಿರುವಂಥ ಗುಣ. ನಿಜಗುಣ ಶಿವಯೋಗಿಗಳು ಬೇಡ್ತಾರೆ. ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನು ಬೇಡುವೆನಭವ. ಸಿರಿ ಒಡೆದು ಜೀವಿಸುವ ಎಡೆಯೊಳು, ನನಗೇನೆಲ್ಲ ಸಂಪತ್ತು ಒಡೆದು ಅಂದ್ರೆ ಸಮೃದ್ಧವಾಗಿ ನನ್ನ ಕೈಗೆ ಬಂದು ಸಿಕ್ಕಾಗ, ಪರಮಾತ್ಮ ಸಂಪತ್ತು ಕೊಡಬೇಡ ಅಂತ ನಾನು ನಿನಗನ್ನಂಗಿಲ್ಲ, ಅಷ್ಟೆಲ್ಲ ಸಿರಿ ಒಡೆದು ಸಮೃದ್ಧಿ ನನ್ನೊಳಗೆ ತುಂಬಿಕೊಂಡಂಥ ಕಾಲದಲ್ಲಿ ಪರಮಾತ್ಮನನ್ನು ಮನುಷ್ಯ ಏನು ಬೇಡಬೇಕು ಅಂದ್ರೆ, ಬೇಡುವೆನು ವಿನಯವನು ಅಭವ. ಪರಮಾತ್ಮ ನಿನ್ನೊಳಗೆ ನಾನು ವಿನಯವನ್ನು ಬೇಡುತ್ತೇನೆ. ವಿನಯದಿಂದ ಸಂಪತ್ತು ಇತ್ತು ಅಂದರೆ ಸಾರ್ವತ್ರಿಕವಾಗಿ ಉಪಯೋಗಕ್ಕೆ ಬರುತ್ತದೆ. ವಿನಯದಿಂದ ಇರುವಂಥ ವ್ಯಕ್ತಿಗೆ ಜನಸಂಪರ್ಕ ಇತ್ತು ಅಂದರೆ ಜನ ಕಲ್ಯಾಣ ಸಾಧ್ಯ ಆಗ್ತದೆ. ವಿನಯದಿಂದ ಇರುವಂಥ ವ್ಯಕ್ತಿಯಲ್ಲಿ ಯೌವನ, ಸಂಪತ್ತು, ಜನಸಂಪರ್ಕ ಎಲ್ಲವೂ ತುಂಬಿಕೊಂಡಿತ್ತು ಅಂದರೆ ಲೋಕೋದ್ಧಾರವಾಗ್ತದೆ. ಆ ವಿನಯವಂತಿಕೆ ಇಲ್ಲದೇ ಇವು ಏನಾದರೂ ಇತ್ತು ಅಂದರೆ ಅನಾಹುತಕ್ಕೆ ಹಾದಿ ಮಾಡಿಕೊಡ್ತಾವೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪ್ಯಮನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಈ ನಾಲ್ಕದರ ಬಗ್ಗೆ ಬಹಳ ಭಯ ಐತಿ ಅಂತಾರೆ. ಯೌವನ, ಧನ ಸಂಪತ್ತಿ, ಪ್ರಭುತ್ವ, ಅವಿವೇಕತ, ಇವು ಒಂದೊಂದನ ಅನರ್ಥಕಾರ್ಯದಾವ. ಒಂದೊಂದನ ಮನುಷ್ಯನನ್ನು ಹಾದಿ ತಪ್ಪಿಸುವಂಥ ಎಲ್ಲ ಶಕ್ತಿಯನ್ನು ಒಳಗೊಂಡಾವ. ಯೌವನ ಇತ್ತು ಅಂದರೆ ಹೇಳ್ತಿರ್ತಾರೆ ಮನ್ಯಾಗ, ನೆಲ ನೋಡಿಕೊಂಡು ನಡಿ ಅಂತ ವಯಸ್ಸಿನ ಹುಡುಗರಿಗೆ ಹೇಳ್ತಿರ್ತಾರೆ. ಅವರಿಗೆ ಹರೆ ಬಂತು ಅಂದರೆ ನೆಲ ಸಹಿತ ಕಾಣಂಗಿಲ್ಲ ಅಂತಾರೆ. ಅಂದರೆ ಆ ಸಮಯದಲ್ಲಿ ಆತನಿಗೆ ಗರ್ವ ಅನ್ನುವಂಥದ್ದು, ಅಹಂಕಾರ ಅನ್ನುವಂಥದ್ದು ಸಹಜವಾಗಿ ತುಂಬಿಕೊಂಡಿರ್ತದೆ. ಅಂಥ ತಾರುಣ್ಯಾವಸ್ಥೆಯೊಳಗಿರುವಂಥ ವ್ಯಕ್ತಿಯ ಕಡೆಗೇನೆ ಧನ ತುಂಬಿತ್ತು ಅಂದರೆ, ಒಂದಿಷ್ಟು ಆತನಿಗೆ ಹಣ ಇತ್ತು ಅಂದರೆ, ಯೌವನ ಆದ ಅದ ಸೊಕ್ಕಿಗೆ ಬರುವಂಗೆ ಮಾಡ್ಯದ, ಅದರೊಳಗೆ ಮತ್ತೆ ರೊಕ್ಕ ತುಂಬಿಕೊಂತು ಅಂದರೆ ಅವ ಇನ್ನೂ ಸೊಕ್ಕಿಗೆ ಬರ್ತಾನ. ಬರೀ ಹಣ ಅಷ್ಟೇ ಅಲ್ಲ, ಯೌವನ ಮಾತ್ರ ಅಲ್ಲ, ಅದರ ಜೊತೆಗೆ ಒಂದಿಷ್ಟು ಅಧಿಕಾರ ಸಿಕ್ತು ಅಂದರೆ, ಅಧಿಕಾರ ಇದ್ದವ್ರನ್ನೇ ಮಾತಾಡಿಸೋದು ವಜ್ಜದ, ಅದರೊಳಗೆ ಅವನಿಗೆ ರೊಕ್ಕ ಐತಿ, ಅಧಿಕಾರ ಐತಿ, ಜೊತೆಗೆ ಯೌವನ ಐತಿ. ಇದು ಇಷ್ಟು ಇದ್ರೂ ಹೆಂಗಾದರೂ ಸಂಭಾಳಿಸ್ಬೋದು. ಅದರ ಜೊತೆಗೆ ಅವಿವೇಕತ, ವಿವೇಕ ಶೂನ್ಯನಾಗಿದ್ದ ಅಂದರೆ,
ವಿವೇಕವುಳ್ಳಂಥ ವ್ಯಕ್ತಿಯ ಕಡೆಗೆ ಅಧಿಕಾರ ಇತ್ತು ಅಂದರೆ, ವಿವೇಕವುಳ್ಳಂಥ ವ್ಯಕ್ತಿಯ ಕಡೆಗೆ ಧನ ಇತ್ತು ಅಂದರೆ, ವಿವೇಕವುಳ್ಳಂಥ ವ್ಯಕ್ತಿಯಲ್ಲಿ ತಾರುಣ್ಯ ತುಂಬಿಕೊಂಡಿತ್ತು ಅಂದರೆ, ಸ್ವಾಮಿ ವಿವೇಕಾನಂದರಂತೆ ಇಡೀ ಜಗತ್ತನ್ನೇ ಆತ ಬೆಳಗಬಹುದು. ವಿವೇಕ ಶೂನ್ಯನಾಗಿರುವಂಥ ವ್ಯಕ್ತಿಯ ಕಡೆಗೆ ಇವು ಏನಾದರೂ ಸಿಕ್ಕು ಅಂದರೆ ಅಲ್ಲೋಲ ಕಲ್ಲೋಲಾಗಿ ಹೋಗ್ಬಿಡ್ತದೆ. ರೋಮ್ ರಾಜ್ಯದಲ್ಲಿ ನೀರೋ ಅನ್ನುವಂಥ ಒಬ್ಬ ರಾಜ ಇದ್ದಂತ ಹೇಳ್ತಾರೆ ಅವನ ಕತಿ. ಅವನ ಹೆಸರು ಕೇಳಿದ್ರೇ ಇನ್ನೂ ನಡುಗ್ತಾರೆ. ಯಾಕಂದರೆ ಎಲ್ಲರೂ ತಮ್ಮ ರಾಜ್ಯದಲ್ಲಿ ಸಂಪತ್ತು ಬರಲಿ, ನನ್ನ ರಾಜ್ಯ ಸುಂದರವಾಗಿ ಇರಲಿ ಅಂತೇಳಿ ಎಲ್ಲರೂ ಬಯಸಿದರೆ, ಅವ ಇಡೀ ತನ್ನ ಸಾಮ್ರಾಜ್ಯಕ್ಕನ ಬೆಂಕಿ ಹಚ್ಚಿ ಪಿಟೀಲು ಬಾರಿಸ್ಕೊತ ಕುಂತಿದ್ದಂತೆ. ಎಂಥ ಅವಿವೇಕಿ ಇರ್ಬೋದು. ತಾರುಣ್ಯ ಸಂಪತ್ತಿಗೆ ಬೆಂಕಿ ಹಚ್ಚಾನ, ಇಡೀ ಪ್ರಜೆಗಳೆಲ್ಲ ಅಹಾಕಾರದಿಂದ ಒದ್ದಾಡೋ ಸಮಯದೊಳಗೆ ದೂರದೊಳಗೆ ಹೋಗಿ ಪಿಟೀಲು ಬಾರಿಸ್ಕೊತ ಕುಂತಿದ್ದ ಅಂದರೆ ಎಂಥ ಅವಿವೇಕಿ ಇರಬಹುದು. ಹಾಗೆ ಯೌವನ, ಧನ ಸಂಪತ್ತು, ಅಧಿಕಾರ, ಅವಿವೇಕತನ ಇವು ನಾಲ್ಕು ಕೂಡಿದ್ವು ಅಂದ್ರೆ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ರುಚಿಕ ಧ್ವಂಸನಂ ತನ್ಮಧ್ಯೆ ಭೂತ ಸಂಚಾರೋ ಹೆಂಗಾಕೈತಿ ಅಂತ ಅದಕ್ಕೆ ಉದಾಹರಣೆ ಹೇಳ್ತಾರೋ. ಒಂದು ಮಂಗ್ಯ ಅದ, ಆ ಮಂಗ್ಯ ಅಂದ್ರೆ ಸಹಜವಾಗಿ ಅದು ಎಲ್ಲೇ ಒಂದು ಕಡೆಗೆ ನಿಂತ್ಕೊಳ್ಳುವಂಥದ್ದಲ್ಲ. ಪ್ರಾಣಿಗಳು ಇಷ್ಟದವ, ಇಷ್ಟು ಪಕ್ಷಿಗಳದವ, ಎಂಥ ಸಣ್ಣ ಪಕ್ಷಿ ಅದ ಅದಂದ್ರೂ ಅದು ತನಗಾಗಿ ಒಂದು ಮನಿ ಕಟ್ಕೊಂಡಿರ್ತದೆ. ಒಂದು ಸಣ್ಣ ಇರಿವೆ ಐತೆ ಅಂದ್ರೆ ಸಹಿತ ನೆಲದಾಗ ಅದು ಮಳೆಗಾಲದಾಗ ಬಿದ್ದು ಹೋಗೋಲ್ತಕ್ಕ, ಬಿದ್ದು ಹೋದರೂ ಚಿಂತೆ ಇಲ್ಲ, ಒಂದು ಇರಿವಿ ಸಹಿತ ತಾನು ಗುದ್ದು ತೋಡಿ ತನ್ನ ಮನಿ ಮಾಡ್ಕೊಂಡಿರ್ತದೆ. ಆದರೆ ಮಂಗ್ಯ ಎಂದೂ ಮನಿ ಕಟ್ಟಂಗಿಲ್ಲ, ಎಂದೂ ಮನಿ ಕಟ್ಟಂಗಿಲ್ಲ. ದಟ್ ಇಸ್ ಅ ವೆರಿ ಡಿಸ್ಟ್ರಕ್ಟಿವ್ ಎನಿಮಲ್ ಇನ್ ದಿ ವರ್ಲ್ಡ್. ಮಂಗ್ಯಾನಂಥ ಮೂರ್ಖ ಪ್ರಾಣಿನೇ ಇಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ತಮ್ಮ ಉಪಜೀವನಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರು, ಭಗವಂತ ಕೈ ಕೊಟ್ಟಾನ, ಹಾರುವಂಥ ಶಕ್ತಿ ಕೊಟ್ಟಾನ, ಮನುಷ್ಯ ಹೆಂಗೆ ಮಾಡ್ತಾನ ಹಂಗೆ ಹಳ್ಳಿ ಮಾಡಿ ತೋರಿಸುವಂಥ ಶಕ್ತಿ ಕೊಟ್ಟಾನ, ಅಷ್ಟೆಲ್ಲ ಕೊಟ್ಟರು ತನ್ನ ಸಲುವಾಗಿ ಒಂದು ಏನು ವ್ಯವಸ್ಥೆ ಮಾಡ್ಕೊಳ್ಳಂಗಿಲ್ಲ ಅಂದರೆ ಅದು ಹಿಂಗೆ ಜಿಕ್ಕೊಂತನೇ ಇರುವುದು ಯಾವಾಗಲೂ. ಮಂಗ್ಯ ಅಂದ್ರೆ ಅದು ಒಂದು ಕಡೆಗೆ ನಿಲ್ಲದೇ ಇರುವಂಥ ಪ್ರಾಣಿ. ಅಂಥ ಮಂಗ್ಯಾಗೆ ಏನು ಮಾಡ್ಯಾರಂದ್ರೆ ಸುರಾಪಾನಂ, ಅಂಥ ಮಂಗ್ಯಾಗೆ ಏನು ಮಾಡೋದು, ಮದ್ಯವನ್ನು ಕುಡಿಸೋದು. ಮದ್ಯ ಕುಡಿಸಿ ಸುಮ್ಮನೆ ಬಿಟ್ಟಿಲ್ಲ, ಅದಕ್ಕೊಂದು ಚೇಳು ಕಡಿಸೋದು, ಚೇಳಿನ ಜೊತೆಗೆ ಅದ್ರ ಮೈಯಾಗ ಒಂದು ದೆವ್ವ ಹೋಗಿಸೋದು. ಇಷ್ಟೆಲ್ಲ ಆದು ಅಂದ್ರೆ ಮಂಗ್ಯನ ಸ್ಥಿತಿ ಹೆಂಗಿರ್ಬೋದು? ಹಂಗನೆ ಇವು ನಾಲ್ಕು ಕೂಡಿದ್ರೆ ಹೆಂಗೆ ಮಂಗ್ಯಾಗ ತನ್ನ ದಿಕ್ಕು ತಪ್ಪತೈತಲ್ಲ, ಹಂಗೆ ಯೌವನ, ಧನ ಸಂಪತ್ತಿ, ಅಧಿಕಾರ, ಅವಿವೇಕಿತನ ಇವು ನಾಲ್ಕು ಕೂಡಿದ್ವು ಅಂದ್ರೆ ಆ ಮನುಷ್ಯನನ್ನು ಯಾರೂ ಮಾತಾಡಿಸಂಗನೆ ಇಲ್ಲ. ಹಾಗ ಆತ ಅಹಂಕಾರಕ್ಕೆ ಒಳಗಾಗಿ ಬಿಡ್ತಾನೆ. ಅದಕ್ಕೆ ಇವು ಇದ್ದಾಗ ಎಚ್ಚರ ಇರಬೇಕು ಅಂತ ಶಂಕರ ಭಗವತ್ಪಾದರಂತಾರೆ. ಮಾ ಕುರು ಗರ್ವಂ, ನೀನು ಗರ್ವಕ್ಕೆ ಒಳಗಾಗಬೇಡ. ನಿನ್ನ ಸುಕೃತದಿಂದ ಪರಮಾತ್ಮ ನಿನಗೆ ಇಷ್ಟೆಲ್ಲ ಕರುಣಿಸ್ಯಾನ, ಕೊಟ್ಟಾನ, ಹಣ ಕೊಟ್ಟಾನ, ಜನ ಕೊಟ್ಟಾನ, ತಾರುಣ್ಯವನ್ನು ಕೊಟ್ಟಾನ. ಅವ ಕೊಟ್ಟಾನಂದಾಗ ನೀನು ವಿನಯವನ್ನು ಬೇಡಿ ಅವನ ಜೊತೆಗೆ ಯಾವಾಗಲೂ ಆನಂದದಿಂದ ಪ್ರಾರ್ಥನಾ ಮಾಡ್ಕೋತ ಬದುಕಿದಿ ಅಂದರೆ ಎಷ್ಟು ಆನಂದ ಪಡ್ತಾನ ಪರಮಾತ್ಮ ಅಂದರೆ, ನಾನು ಧನ ಸಂಪತ್ತನ್ನು ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಪರಮಾತ್ಮ ಮೆಚ್ಚುವಂತೆ ಒಗೆತನವನ್ನು ನಾವು ಮಾಡಬೇಕು. ಅವ ಮೆಚ್ಚುವಂಗೆ ನಮ್ಮ ಬಾಳಿಗೆ ಇರಬೇಕು ಅಂತ. ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅರಸು ಕೈವಾರ ಪರಿವಾರ ನೋಡಯ್ಯ ಪರಮ ನಿರಂಜನನ ತಾ ಮರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ. ಪರಮಾತ್ಮ ಒಮ್ಮೆ ಮನಸ್ಸು ಮಾಡಿ ನಿಮಗೇನಾದರೂ ಕೊಡಬೇಕು ಅಂತ ಇಚ್ಛಾ ಮಾಡಿದ ಅಂದ್ರೆ ಹೆಂಗವ ಸುರಿತಾನಂದ್ರೆ ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ನಿನ್ನ ಹೊಲದಾಗ ನಿನ್ನ ಮನೆಯ ತುಂಬ ಮಳೆ ಆಗೋದಲ್ಲ, ಇನ್ನೊಬ್ಬರ ಮನೆ ಹತ್ರ ಆದಂಥ ಮಳಿ, ಇನ್ನೊಬ್ಬರ ಹೊಲಕ್ಕಾದಂಥ ಮಳಿ ಎಲ್ಲ ನೀರು ಹರ್ಕೊಂಡು ಎಲ್ಲಿ ಬರ್ತದ, ಕೆರೆಗೆ ಬಂದು ಸೇರ್ತದಲ್ಲ. ಹಂಗೆ ನಿನಗೆ ಬರಬೇಕಾಗಿತ್ತು ಅಂದರೆ ಪರಮಾತ್ಮ ಕೊಡುವಂಥ ಇಚ್ಛೆಯನ್ನು ಮಾಡಿದ ಅಂದ್ರೆ ಎಲ್ಲ ಕಡೆದಿಂದಲೂ ಲಾಭ ನಿನಗೆ ಬೆನ್ನತ್ತಿ ಬಂದು ಬಂದು ಕ್ಷಣಾರ್ಧದೊಳಗೆ ನಿನ್ನ ಕೆರೆ ತುಂಬುವಂಗೆ ಮಾಡಿಬಿಡ್ತಾನೆ. ಏನೂ ಇಲ್ಲದೆ ಇರುವಂಥ ವ್ಯಕ್ತಿಯ ಹತ್ರಕ್ಕೆ ಅರಸು ಪರಿವಾರ ಕೈವಾರ ನೋಡಯ್ಯ. ಹೆಂಗೆ ಬರ್ತದ ಸಂಪತ್ತು ಅಂದ್ರೆ ಎಲ್ಲ ರಾಜ ಮಹಾರಾಜರೆಲ್ಲ ನಿನ್ನ ಮಾತು ಕೇಳುವಂಗಾಗ್ತದ, ಒಬ್ಬನೇ ಇದ್ದಂಥ ನಿನ್ನ ಕೈಯೊಳಗೆ ನೂರಾರು ಜನ ದುಡಿಯುವಂಗಾಗ್ತದ, ಎಲ್ಲರೂ ನಿನ್ನನ್ನು ಪ್ರಶಂಸೆ ಮಾಡುವಂಗಾಗ್ತದ. ಯಾವಾಗ
ಅವನ ಇಚ್ಛೆ ಅವನ ಆಶೀರ್ವಾದ ಆಯಿತು ಅಂದ್ರೆ ಪರಮಾತ್ಮನ ಕೃಪ ಆಯಿತು ಅಂದ್ರೆ ಯಾಕವ ಕೃಪ ಮಾಡ್ತಾನಂದ್ರೆ ನಿನ್ನೊಳಗೆ ಇದ್ದಂತ ಸದ್ಬುದ್ಧಿ ಸದ್ಭಾವ ಲೋಕಹಿತ ಚಿಂತನೆಗಳನ್ನು ಕಂಡು ನಿನಗೆ ಪರಮಾತ್ಮ ಇವನಿಗೆ ಏನರ ಅಷ್ಟು ಕೊಟ್ಟರೆ ಲೋಕಕ್ಕೆ ಉಪಕಾರ ಆಕೈತೆ ಅಂತ ನಿನಗೆ ಆಶೀರ್ವಾದ ಮಾಡ್ತಾನ ಅವ ಕೊಟ್ಟ ತಕ್ಷಣನ ಪರಮ ನಿರಂಜನನ ತಾ ಮರೆವ ಕಾಲಕ್ಕೆ ಕೊಟ್ಟವನ್ನ ಏನರ ನೀನು ಮರೆತಿ ಅಂದ್ರೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಹರಿವೆಲ್ಲ ತುಂಬ್ಯಾದ ತುಂಬಿದ ಹರವಿಗೆ ಏನು ಮಾಡಿದೀವ ಕಲ್ಲು ತಗೊಂಡು ಹೋಗದ ನೀರು ತುಂಬಿದ ಹರವಿಗೆ ಕಲ್ಲು ತಗೊಂಡು ಹೋಗಿದ್ರೆ ಎಷ್ಟೊತ್ತು ಬೇಕು ಹರವಿಯಾಗಿನ ನೀರೆಲ್ಲ ಖಾಲಿಯಾಗೋದಕ್ಕೆ ಹಂಗ ಕೊಟ್ಟಂತ ಪರಮ ನಿರಂಜನನನ್ನ ಪರಮಾತ್ಮನನ್ನ ನಾವು ಮರುತ್ವಿ ಅಂದ್ರೆ ಆ ಸಂಪತ್ತು ನಾಶ ಆಗೋದಕ್ಕೆ ಏನೇನು ಬಹಳ ಟೈಮ್ ಇಡಂಗಿಲ್ಲ ನಿಮೇಶಾತ್ ಸರ್ವಂ ಹರತಿ ಕಾಲಹ ಕ್ಷಣಾರ್ಧದೊಳಗೆ ಅವ ಮನಸ್ಸು ಮಾಡಿದಂದ್ರೆ ಎಲ್ಲವೂ ಅವನ ವಶವಾಗಿ ಹೋಗಿಬಿಡುತ್ತದೆ ಅದಕ್ಕೆ ಇವೆಲ್ಲ ಪರಮಾತ್ಮ ನಿನಗೆ ಕೊಟ್ಟಾಗ ಬಹಳ ಎಚ್ಚರದಿಂದ ಇರು ಎಚ್ಚರದಿಂದ ಅದನ್ನು ಸಂಪಾದಿಸು ಮಾಡಬೇಕಾಗಿರುವಂತಹ ಪ್ರಸಂಗದಲ್ಲಿ ತಂದೆ ಆ ಧನ ಸಂಪತ್ತನ್ನು ಸಂಪಾದನೆ ಮಾಡಬೇಕಾಗಿರುವಂಥ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದರ ಸಲುವಾಗಿ ಇಬ್ಬರು ಮಕ್ಕಳನ್ನು ಕರೆದು ಹೇಳಿದ ತಾನು ಸಂಪಾದನೆ ಮಾಡಿದಂಥ ಸಂಪತ್ತಿನೊಳಗೆ ಎರಡು ಭಾಗ ಮಾಡಿ ಹಿರಿಯ ಮಗನಿಗೆ ಕೊಟ್ಟ ಕಿರಿಯ ಮಗನಿಗೂ ಕೊಟ್ಟ ಸಮಾಂತರವಾಗಿ ಕೊಟ್ಟ ಏನೂ ವ್ಯತ್ಯಾಸ ಮಾಡಲಿಲ್ಲ ತಂದೆ ಎರಡೂ ಮಕ್ಕಳಿಗೆ ಕೊಟ್ಟ ಎರಡೂ ಮಕ್ಕಳು ಆಸ್ತಿಯನ್ನು ತಗೊಂಡ್ರು ಸಂಪತ್ತನ್ನು ತಂದೆಯಿಂದ ಸ್ವೀಕಾರ ಮಾಡಿದರು ಒಂದು ವರ್ಷದೊಳಗೆ ಮತ್ತೆ ಎರಡೂ ಮಕ್ಕಳನ್ನು ಕರೆದ ಒಬ್ಬ ಮಗ ದರಿದ್ರನಾಗಿದ್ದ ಎಷ್ಟು ಬಡವಾಗಿದ್ದ ಅಂದ್ರೆ ಮತ್ತೆ ಇನ್ನೊಬ್ಬರು ಮನೆಗೆ ಹೋಗಿ ಅವ ಬೇಡ್ಕೊಂಡು ಬಂದು ತಿನ್ನೋ ಸ್ಥಿತಿಗೆ ಬಂದಿದ್ದ ಇನ್ನೊಬ್ಬ ಮಗ ಬಹಳ ಶ್ರೀಮಂತ ಆಗಿದ್ದ ತಂದೆಗೆ ಆಶ್ಚರ್ಯ ಅನಿಸ್ತು ಇಬ್ಬರಿಗೂ ಸಮಾನವಾಗಿ ಸಂಪತ್ತು ಕೊಟ್ಟರು ಒಬ್ಬ ಮಗ ಅದನ್ನು ಬೆಳೆಸ್ಕೊಂಡ ಇನ್ನೊಬ್ಬ ಮಗ ಅದನ್ನ ಹಾಳು ಮಾಡಿಕೊಂಡ ಯಾಕೆ ಹಿಂಗಾಯ್ತು ಅಂತ ಎರಡೂ ಮಕ್ಕಳನ್ನು ಕರೆದು ಕೇಳಿದ ಯಾಕೆ ಹಿಂಗಾಯಿತು ಆವಾಗ ಹಿರಿಮಗ ಹೇಳ್ತಾನೆ ಶ್ರೀಮಂತನಾಗಿರುವಂಥ ಹಿರಿಮಗ ಹೇಳ್ತಾನೆ ತಮ್ಮ ಯಾವಾಗಲೂ ಹಣ ನೀನು ಕೊಟ್ಟ ಬಳಿಕ ಮನೆಯೊಳಗೆ ಮಾತಾಡ್ತಿದ್ದ ಹೋಗು 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 ಅಂತ ಅವ ಎಲ್ಲದಕ್ಕೂ ಹೋಗು ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಿದ್ದ ಏನು ನೀನು ಸಂಪತ್ತನ್ನು ಕೊಟ್ಟು ಆ ಸಂಪತ್ತಿನೊಳಗೆ ಒಂದಿಷ್ಟು ವ್ಯಾಪಾರ ಮಾಡಬೇಕು ಅಂತ ಅಲ್ಲಿ ಹಣ ತೊಡಗಿಸಿದ್ದ ಆಳುಗಳನ್ನು ಕರೀತಿದ್ದ ನೀ ಹೋಗಿ ಅದನ್ನು ಮಾಡು ನೀ ಹೋಗಿ ಇದನ್ನು ಮಾಡು ಅಂತ ಬರೇ ಅವರಿಗೆ ಹೋಗು ಹೋಗು ಅನ್ನುವಂಥ ಶಬ್ದ ಪ್ರಯೋಗ ಮಾಡಿ ಅವರನ್ನು ಕಳಿಸ್ತಿದ್ದ ಹೊರತು ತಾನೆಂದು ಅಲ್ಲಿ ಹೋಗಿ ನಿಂತು ವ್ಯಾಪಾರ ಮಾಡಲಿಲ್ಲ ಅನುಭವವನ್ನು ಪಡ್ಕೊಳ್ಳಿಲ್ಲ ನೀನು ಕೊಟ್ಟ ಹಣದೊಳಗೆ ನಾನು ವ್ಯಾಪಾರವನ್ನು ಆರಂಭ ಮಾಡಿದೆ ನಾನೆಂದು ಹೋಗು ಅಂತ ಹೇಳಲಿಲ್ಲ ನನ್ನ ಕೈ ಒಳಗೆ ಹತ್ತಾರು ಜನ ದುಡಿತಿದ್ರು ನೀನು ಬಾ ಅಂತ ಎಲ್ಲರನ್ನೂ ನಾನು ಬಾ ಬಾ ಅಂತ ಕರ್ಕೊಂಡು ಅವ್ರ ಜೊತೆಗೆ ನಾನೂ ಹೋಗಿ ಯಾವಾಗ ಕೆಲಸದಲ್ಲಿ ನಾನು ನಿಂತ್ಕೊಂಡಿದ್ದೆ ಆವಾಗ ಲಕ್ಷ್ಮೀ ನಾನು ಬಿಟ್ಟು ಹೋಗಲಿಲ್ಲ ಬಾ ಅನ್ನೋ ಶಬ್ದ ಕೇಳಿ ನನ್ನ ಹತ್ರ ಬಂದ್ಲು ಹೋಗು ಅನ್ನೋ ಶಬ್ದ ಕೇಳಿ ಅವನು ಬಿಟ್ಟು ಹೊರಟು ಹೋದ್ಲು ಅಂತ ಮಗ ಹೇಳಿದ ಅಂತ ಅಂದರೆ ಧನ ಸಂಪತ್ತನ್ನು ನಾವು ಸಂಪಾದನೆ ಮಾಡುವಂಥ ಕಾಲಕ್ಕೂ ಸಹಿತ ನಾನು ಆ ಕಾರ್ಯದೊಳಗೆ ದುಡಿಬೇಕು ಅನ್ನುವಂಥ ವ್ಯಕ್ತಿ ಎಲ್ಲಿರ್ತಾನಲ್ಲ ಸ್ವತಃ ಅನುಭವವನ್ನು ಪಡಿಬೇಕು ತಂದೆಗೆ ಆನಂದ ಅನ್ನಿಸ್ತದೆ ಕರೆದುಕೊಂಡು ಕೆಲಸ ಮಾಡಿದಂಥ ಮಗನನ್ನು ಕಂಡಾಗ ತಂದೆಗೆ ಆನಂದ ಅನ್ನಿಸ್ತದೆ ಕೆಲಸ ಅಂದರೆ ಹೀಗಿರಬೇಕು ಧನ ಸಂಪತ್ತು ಸಂಪಾದಿಸುವಾಗ ಎಲ್ಲರೊಡನೆ ನಾನೂ ಒಂದಾಗಿ ದುಡಿದಾಗ ಮಾತ್ರ ಲಕ್ಷ್ಮಿಯ ಕೃಪೆ ನಮಗೆ ಬರೋದಕ್ಕೆ ಸಾಧ್ಯ ಆಗ್ತದೆ ಬರೀ ನಾನು ಇನ್ನೊಬ್ಬರ ಕಡೆಯಿಂದ ಕೆಲಸ ಮಾಡಿಸ್ತೀನಿ ಅಂದರೆ ಆ ಕೆಲಸದಲ್ಲಿ ಅಂಥ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆತ ಸ್ವತಃ ಅನುಭವಿಸಬೇಕು ಅದನ್ನು ದುಡಿಬೇಕು ಅಂದಾಗ ಆ ಲಕ್ಷ್ಮಿ ಹೀಗಿರ್ತಾಳಲ್ಲ ಎತ್ತ ನೋಡಿದಡತ್ತ ತಾನಾಗಿರ್ಪಳು ಆವಾಗ ಲಕ್ಷ್ಮಿ ಬೇಕು ಅಂತ ನಾವು ಅಪೇಕ್ಷೆ ಮಾಡಬೇಕಾಗಿರುವಂಥ ಪ್ರಶ್ನೆನೇ ಇಲ್ಲ ಆಕೆ ನಮ್ಮನ್ನು ತಾನಾಗಿಯೇ ಬೆನ್ನು ಹತ್ತಿ ಬರ್ತಾಳೆ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ ಲಕ್ಷ್ಮಿ ಹೆಂಗೆ ಬರಬೇಕು ಅಂದರೆ ನಿಧಾನವಾಗಿ ಬರಬೇಕಂತೆ ಲಕ್ಷ್ಮಿ ಅವಸರದಿಂದ ಬರಬಾರ್ದು ತರಂಗ ಚಂಚಲ ಥರ ಲಕ್ಷ್ಮಿ ಹೆಂಗಿರ್ತಾಳೆ ಯಾವಾಗಲೂ ಅಂದ್ರೆ ನೀರು ಅಲೆಗಳಿದ್ದಂಗಿರ್ತಾಳಂತಕ್ಕೆ ಬಹಳ ಚಂಚಲ ಸ್ವಭಾವದಾಗಿ ಬರುವಾಗ ನಾ ಯಾವಾಗ ಇಲ್ಲಿಂದ ಹೋಗಲಿ ಅಂತ ವಿಚಾರ ಮಾಡ್ಕೋತಾನೆ ಒಳಗೆ ಬರ್ತಿರ್ತಾಳಂತ
ಅದಕ್ಕೆ ಅಂತ ಲಕ್ಷ್ಮಿ ಬರುವಾಗ ಮನುಷ್ಯ ಇಷ್ಟು ಸಮಾಧಾನ ಶಾಂತಚಿತ್ತನಾಗಿರಬೇಕಲ್ಲ, ನಿಧಾನವಾಗಿ ಬರಬೇಕು, ಹನಿ ಹನಿ ಕೂಡಬೇಕು ಅದು ಹಳ್ಳ ಆಗಬೇಕು, ಕಣ ಕಣಗಳು ಕೂಡಬೇಕು ಅದು ರಾಶಿ ಆಗಬೇಕು ಅಂದಾಗ ಅದು ಆನಂದ ಅನ್ನಿಸ್ತದೆ. ಲಕ್ಷ್ಮಿ ದಿಢೀರನೆ ಬಂತು ಅಂದರೆ ಅಷ್ಟು ಸಂಪತ್ತನ್ನು ನೋಡದೇ ಇರುವಂಥ ಮನುಷ್ಯ ಹುಚ್ಚನಾಗಿ ಹೋಗಿಬಿಡ್ತಾನೆ, ಅವ ಗರ್ವಿಷ್ಠನಾಗಿ ಹೋಗಿಬಿಡ್ತಾನೆ, ಅವ ಮದಕ್ಕೆ ತಾನು ಒಳಗಾಗ್ತಾನೆ. ಅದಕ್ಕೆ ಲಕ್ಷ್ಮಿ ಮೆಲ್ಲಕ ಬರಬೇಕು, ಆಕೆ ಸ್ಥಾಯಿಯಾಗಿ ನಿಲ್ಲಬೇಕು. ಹಾಗೇ ವಿದ್ಯೆಯಾದರೂ ಸಹಿತ ಅದು ನಿಧಾನವಾಗಿನೇ ಕಲಿತಾ ಹೋಗಬೇಕು. ಎಷ್ಟು ನಿಧಾನವಾಗಿ ವಿದ್ಯೆಯನ್ನು ನಾವು ಕಲಿತೀವಲ್ಲ ಅಷ್ಟು ದೀರ್ಘಕಾಲದವರೆಗೂ ಆ ವಿದ್ಯೆ ನಮ್ಮ ಸ್ಮೃತಿ ಪಟಲದೊಳಗೆ ಇರುತ್ತದೆ. ದಿಢೀರನೆ ಕಲಿತಂಥ ವಿದ್ಯೆನೂ ಆ ಕ್ಷಣದಲ್ಲಿನೇ ಮರೆತು ಹೋಗ್ತದೆ, ದಿಢೀರನೆ ಬಂದಂಥ ಲಕ್ಷ್ಮಿಯೂ ಸಹಿತ ಕ್ಷಣಾರ್ಧದಲ್ಲಿನೇ ಮರಳಿ ಹೋಗಿಬಿಡುತ್ತಾಳೆ. ಅದಕ್ಕೆ ಅವು ಎರಡೂ ನಿಧಾನವಾಗಿ ಬಂದಷ್ಟು ದೀರ್ಘಕಾಲದವರೆಗೆ ಬದುಕ್ತಾವೆ ಅಂಥೇಳಿ ಆ ಪಾಠವನ್ನು ತಂದೆ ಕಲಿಸಿಕೊಟ್ಟ ಅನ್ನುವಂಥದ್ದು ಬಹಳ ಮಹತ್ವದ ಸಂಗತಿ. ಧನ ಸಂಪತ್ತನ್ನು ಮಾಡುವಾಗ ಮಕ್ಕಳಿಗೆ ತಂದೆ ತಾಯಿಗಳು ಕಲಿಸಿಕೊಡಬೇಕಾಗಿರುವಂಥ ಮುಖ್ಯ ವಿಚಾರ ಏನು ಅಂದರೆ, ಏನು ನಿನಗೆ ಪ್ರಾಪ್ತವಾದರೂ ಸಹಿತ ಅದು ಭಗವಂತನ ಕೃಪೆಯಿಂದ ಪ್ರಾಪ್ತವಾದದ್ದು, ನಿನ್ನಲ್ಲಿ ಅಹಂಕಾರ ಎಂದೂ ಮನೆ ಮಾಡಬಾರದು ಅಂತ ಅವರಿಗೆ ಉಪದೇಶವನ್ನು ಮಾಡ್ತಾನೆ ಇರಬೇಕು. ಈ ಧನ ಜನ ಸಂಪತ್ತಿನೊಳಗೆ ಮಾತ್ರ ನಾವು ಅಹಂಕಾರವನ್ನು ಪಡೋದಲ್ಲ, ಅಧ್ಯಾತ್ಮ ಸಾಧಕನಾಗಿರುವಂಥವನು ಸಹಿತ ಪರಬ್ರಹ್ಮದ ದರ್ಶನವಾಗಬೇಕಾಗಿತ್ತು ಅಂದರೆ ಬಹಳ ದೊಡ್ಡ ಪ್ರತಿಬಂಧಕ ಅಂದ್ರೇ ಅಹಂಕಾರ. ಅಹಂಕಾರದ ನಂತರದ ಸ್ಥಾನವೇ ಆತ್ಮ. ಏನು ತಿಳಿಬೇಕಾಗ್ಯದ ಅದನ್ನು ತಿಳಿಬೇಕಾಗಿದ್ದು ಅಹಂಕಾರ ಒಂದು ಮುರಿದು ಬಿತ್ತು ಅಂದರೆ ಅವ ಪರಮಾತ್ಮನ ಕಣ. ಅಹಂ ಕರ್ತ ಅಹಂ ಭೋಕ್ತ ಆತ್ಮನ ಎರಡು ಲಕ್ಷಣಗಳಿವು. ಅವನೇ ಸರ್ವವ್ಯಾಪಿ, ಸರ್ವಜ್ಞ, ಎಲ್ಲದಕ್ಕೂ ಕಾರಣಕರ್ತ, ಮಹಾಕಾರಣನಾಗಿರುವಂಥ ಆತ್ಮನ ಗುಣಧರ್ಮಗಳನ್ನು ನನ್ನ ಮೇಲೆ ಆರೋಪ ಮಾಡಿಕೊಂಡು ನಾನೇ ಮಾಡವ, ನಾನೇ ಎಲ್ಲವನ್ನು ನಡೆಸಾವ ಅಂತ ತಾನು ಅಹಂಕಾರಕ್ಕೊಳಗಾಗಿಬಿಟ್ಟ ಅಂದ್ರೆ ಪರಬ್ರಹ್ಮದ ದರ್ಶನ ಆಗಂಗಿಲ್ಲ. ಇದನ್ನೆಲ್ಲ ನಡೆಸಾವ ಅವ, ಅವ ಹೇಳಿದಂಗೆ ನಾವು ಮಾಡ್ತೀವಿ ಅಂತ ಯಾರು ತಿಳ್ಕೊಂತಾರಲ್ಲ ಅವರು ದೇವಸ್ವರೂಪರೇ ಅಕ್ಕಾರ. ನಾನಾ ಮಾಡ್ತೀನಿ ಅಂತ ಬಂತು ಅಂದರೆ ವಸ್ತುತವಾಗಿ ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರು ಅಂತಾರೆ, ಹಂಗೇನರ ಮಾಡ್ತೀನಿ ಅಂತ ಹೋದರೆ ನಿನ್ನ ಮಧುರವಾದ ಬದುಕೇ ನಾಶವಾಗಿ ಹೋಗ್ತದೆ. ಕಬ್ಬಿನ ಮೇಲೆ ಜೇನಿಟ್ಟಿ ತೆಂಬರು, ಒಂದರ ಸವಿಯ ನೊಂದ ನರಿಯವಯ್ಯ. ಕಬ್ಬಿನ ಮೇಲೆ ಜೇನಿಟ್ಟಿತ್ತೆಂಬರು, ಒಂದರ ಸವಿಯ ನೊಂದ ನರಿಯವಯ್ಯ. ಭಕ್ತ ಜಂಗಮರ ಮಧ್ಯದಲ್ಲಿ ಅಭಿಮಾನವೆಂಬ ಸಿಗುರು ಕಾಡಿತ್ತು ಕಾಣ ಕೂಡಲ ಸಂಗಮ ದೇವ. ಪರಮಾತ್ಮನಿಗೂ ಮತ್ತು ಭಕ್ತನ ಮಧ್ಯದೊಳಗ ಅವರಿಬ್ಬರಿಗೂ ಭೇಟಿ ಆಗೋಲ್ತು. ಯಾಕೆ ಭೇಟಿ ಆಗೋಲ್ತು ಅಂತ ಪ್ರಶ್ನೆ ಅದ. ಯಾಕೆ ನಮಗೆ ಪರಮಾತ್ಮನ ದರ್ಶನ ಆಗೋಲ್ತು, ಯಾಕೆ ನಮ್ಮ ಸ್ವರೂಪ ಜ್ಞಾನ, ಪರಮಾತ್ಮನ ಜ್ಞಾನ ನಮಗೆ ಆಗವಲ್ತು ಅಂತ ಕೇಳಿದರೆ ಅಭಿಮಾನವೆಂಬ ಸಿಗುರು ಕಾಡಿತ್ತು. ಇಲ್ಲೇ ಒಂದು ಜೇನದ, ಆ ಜೇನು ಎದುರು ಮೇಲಿಟ್ಟದಂತ ಕೇಳಿದರೆ ಕಬ್ಬಿನ ಮೇಲೆ. ಕಬ್ಬು ಎಷ್ಟು ರುಚಿ ಅದ, ಅದರೊಳಗಿರುವಂಥ ಮಾಧುರ್ಯ, ಅದರೊಳಗಿರುವಂಥ ಮಧುರತ್ವ, ಸಕ್ಕರೆಯ ಗುಣ ಸಣ್ಣ ಸಣ್ಣ ಕೀಟಗಳನ್ನು ಸಹಿತ ಆಕರ್ಷಿಸುತ್ತದೆ. ಅಷ್ಟು ರುಚಿಯಾಗಿರುವಂಥದ್ದು ಸಕ್ಕರೆ. ಆ ಸಕ್ಕರೆ ಕಬ್ಬಿನೊಳಗೆ ಅಂಥ ಮಾಧುರ್ಯ ಅದ, ಇನ್ನು ಜೇನಿನೊಳಗೆ ಅಂಥ ಮಾಧುರ್ಯ ಅದ. ಎಲ್ಲ ಹೂಗಳಿಂದ ಮಕರಂದವನ್ನು ಸಂಗ್ರಹಿಸಿದಂಥ ಹುಳಗಳು ಆ ಜೇನು ತಿನ್ನೋದು ಅಂದ್ರೇ ಎಲ್ಲ ಹೂಗಳ ಸುಗಂಧವನ್ನು ನಮ್ಮೊಳಗೆ ನಾವು ತೆಗೆದುಕೊಂಡಂತೆ. ಅಷ್ಟು ಮಧುರವಾಗಿರ್ತದೆ ಜೇನುತುಪ್ಪ. ಜೇನೂ ಮಧುರ, ಈ ಕಡೆಗೆ ಕಬ್ಬಿನ ಒಳಗಿರುವಂಥ ರಸವೂ ಮಧುರ. ಆಶ್ಚರ್ಯ ಏನಾಗ್ಯದ ಅಂದ್ರೆ ಒಂದರ ಸವಿಯನ್ನು ಒಂದ ನರಿಯವಯ್ಯ. ಕಬ್ಬಿನ ರುಚಿ ಜೇನಿಗೆ ಗೊತ್ತಾಗಿಲ್ಲ, ಜೇನಿನ ರುಚಿ ಕಬ್ಬಿಗೆ ಗೊತ್ತಾಗಿಲ್ಲ. ಎರಡು ಎಲ್ಲದಾವ, ಜೇನು ಎಲ್ಲಿಟ್ಟದ, ಕಬ್ಬಿನ ಮ್ಯಾಲ ಅದ. ಕಬ್ಬಿನ ಮ್ಯಾಲ ಇಟ್ಟರೂ ಸಹಿತ ಅದ್ರ ಮ್ಯಾಲೆ ಅದು ಕೂತ್ಕೊಂಡದ, ಬಹಳ ದೀರ್ಘ ಸಮಯದೊಳಗೂ ಅದ್ರ ಮ್ಯಾಲನದ. ಆದ್ರೂ ಅದರ ರುಚಿ ಇದಕ್ಕೂ ಗೊತ್ತಾಗಿಲ್ಲ, ಇದರ ರುಚಿ ಅದಕ್ಕೂ ಗೊತ್ತಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದ್ರ ಮ್ಯಾಲ ಕಬ್ಬಿನ ಮ್ಯಾಲ ಏನು ಸಿಬಿರದಲ್ಲ, ಕಬ್ಬಿನ ಮ್ಯಾಲಿರುವಂಥ ಸಿಪ್ಪಿ ಏನೈತಲ್ಲ, ಆ ಸಿಪ್ಪಿ ಅದರ ರುಚಿ ಇದಕ್ಕೆ ಗೊತ್ತು ಮಾಡಿಕೊಟ್ಟಿಲ್ಲ, ಇದರ ರುಚಿಯನ್ನು ಅದಕ್ಕೆ ಗೊತ್ತು ಮಾಡಿಕೊಟ್ಟಿಲ್ಲ. ಹಂಗನ ಅಧ್ಯಾತ್ಮ ಸಾಧಕ ಅನ್ನುವಂಥವು ಏನದಾನಲ್ಲ,
ಇವನು ಸಹಿತ ಅಹಂಕಾರಕ್ಕೆ ಒಳಗಾಗಿಬಿಟ್ಟ ಅಂತಂದ್ರೆ ಅಭಿಮಾನವೆಂಬ ಸಿಗುರು ನಾನೇ ದೇವನು ಅನ್ನುವಂತ ಅಹಂಕಾರ ಆತನೊಳಗೆ ತುಂಬಿಕೊಂಡು ಬಿಡಿತು ಅಂದ್ರೆ ನಾನ ಮಾಡವ ನಾನ ಉಪಭೋಗಿಸವ ಎಲ್ಲ ನನ್ನಿಂದನೇ ನಡೀತೈತಿ ಅಂತ ಯಾರು ಒಬ್ಬರು ತಿಳ್ಕೊಂಡ್ರು ಸಾಕು ಅದರ ರುಚಿ ಎದಕ್ಕೂ ಗೊತ್ತಾಗಲ್ಲ ಇದ್ರ ರುಚಿ ಅದಕ್ಕೆ ಗೊತ್ತಾಗಂಗಿಲ್ಲ ಅದಕ್ಕೆ ಪರಬ್ರಹ್ಮದ ದರ್ಶನ ಆಗಬೇಕಾಗಿತ್ತು ಅಂದ್ರೆ ಬೀಳಬೇಕಾಗಿದ್ದು ಅಹಂಕಾರ ಅಹಂಕಾರ ನಾಶ ಆಯಿತು ಅಂದ್ರೆ ನಾವು ದೇವಸ್ವರೂಪರೇ ಆಗ್ತೀವಿ ನಮ್ಮಿಂದ ಏನು ಮಾಡೋಕ್ಕಾಗಂಗಿಲ್ಲ ಹೊರಟಿತ್ತಂತೆ ಚಕ್ಕಡಿ ಕೆಳಗೆ ಹೊರಟಿತ್ತದು ಎಲ್ಲೇ ನಾಯಿ ಚಕ್ಕಡಿ ಕೆಳಗೆ ಹೊರಟದ ಅದು ಚಕ್ಕಡಿ ಒಳಗೆ ಏನೆಲ್ಲ ನೂರಾರು ಚೀಲಗಳನ್ನು ಹೇರ್ಯಾರ ಎತ್ತುಗಳು ಬಹಳಷ್ಟು ತ್ರಾಸು ತಗೊಂಡು ಚಕ್ಕಡಿ ಎಳೆಯಕ್ಕತ್ತಾವ ಮ್ಯಾಲೆ ಮಾಲೀಕ ಕೂತ್ಕೊಂಡಾನ ಎತ್ತುಗಳಿಗೆ ಹುರುಪಾಕ್ತಾನ ಎತ್ತುಗಳು ಬಹಳ ಪರಿಶ್ರಮದಿಂದ ನಡೆದು ಬರಕತ್ತಾವ ಅದು ಮಧ್ಯಾಹ್ನದ ಬಿಸಿಲು ಮಧ್ಯಾಹ್ನದ ಬಿಸಿಲಿನೊಳಗೆ ರೈತ ಬೆಳೆದಂಥ ಎಲ್ಲ ಧಾನ್ಯಗಳನ್ನು ಮ್ಯಾಲೆ ಹೇರ್ಕೊಂಡು ಎತ್ತುಗಳಿಂದ ಅದನ್ನ ಎಳ್ಕೊಂಡು ಮನೆಗೆ ಬಂದ ಮನೆಗೆ ಬಂದು ಎತ್ತುಗಳು ನಿಟ್ಟುಸಿರನ್ನು ಬಿಟ್ಟು ಒಂದು ಕಡೆಗೆ ಮತ್ತೆ ನೀರು ಕುಡ್ಕೋತ ಸುಮ್ಮ ಕೂತಿದ್ವು ಇದು ಹೊಲದಾಗಿಂದ ಬೆನ್ನು ಹತ್ತಿ ಬಂದಿತ್ತು ಯಾವುದು ನಾಯಿ ಎತ್ತಿಗಿಂತಲೂ ಜೋರ್ ತೇಕ್ತಿತ್ತಂತ ನಾಲ್ಗೆ ಇಷ್ಟು ಹೊರಗೆ ತೆಗೆದಿತ್ತು ನಾಲ್ಗೆ ಹೊರಗೆ ತೆಗೆದು ಜೊಲ್ಲು ಸೋರಿಸುವಂತ ಎತ್ತಿಗಿಂತಲೂ ಹೆಚ್ಚು ತೇಕಾಕತ್ತಿತ್ತು ಎತ್ತು ಕೇಳಿದು ಯಾಕೆ ಏನು ಮನೆ ತ್ರಾಸು ಅಂತ ಕೇಳಿದು ಇಷ್ಟೊತ್ತನಿಗೆ ಚಕ್ಕಡಿ ಎಳ್ಕೊಂಡು ಬಂದವ್ರು ಯಾರು ಅಂತ ಕೇಳ್ತದೆ ನಾಯಿ ಅದು ಚಕ್ಕಡಿ ಎಳ್ಕೊಂಡು ಬಂದಿಲ್ಲ ಅದ್ರ ನೆಳ್ಳಾಗ ಓಡಿ ಬಂದೈತಿ ಅದ್ರ ನೆಳ್ಳಾಗ ಓಡಿ ಬಂದ ನಾಯಿ ಎಂಥ ಭ್ರಮಕ್ಕೆ ಒಳಗಾಗೈತೆ ಅಂದ್ರೆ ಈ ಚಕ್ಕಡಿ ಎಳ್ಕೊಂಡು ಬಂದವನ ನಾನು ಅನ್ನುವಷ್ಟರ ಮಟ್ಟಿಗೆ ನಾಯಿ ತೇಕೊಂತ ನಿಂತಿತ್ತನ್ನು ಕಂಡು ಎತ್ತಂತಾವ ಬಹಳ ಚಲೋ ಅದಿ ಅಂದವು ಎಳ್ಕೊಂಡು ಬಂದವರು ಸುಮ್ಮ ನಿಂತ್ಕೊಂಡೀವಿ ಅದ್ರ ನೆಳ್ಳಾಗ ಓಡಿ ಬಂದು ನೀನು ಏನೋ ಮನೆ ಮಾಡಾಕತ್ತಿಯಲ್ಲ ಅಂತ ಹಂಗೆ ನಾವು ಸಹಿತ ಬಹಳ ಸರಿ ವಿಚಾರ ಮಾಡ್ತೀವಿ ನಮ್ಮ ಬದುಕನ್ನು ನಮ್ಮ ಪರಿವಾರವನ್ನು ನಮ್ಮ ಇಡೀ ಜೀವನವನ್ನೇ ನಡೆಸುವಂಥ ಪರಮಾತ್ಮ ಮ್ಯಾಲ ಕೂತು ಸುಮ್ಮ ಅದಾನ ನಾವು ಎತ್ತಿನ ಹೆಂಗೆ ಕೆಳಗೆ ಓಡಿ ಬಂದಂಥ ನಾಯಿ ಇರ್ತದೆ ಹಂಗೆ ನಾನಾ ನಡೆಸೀನಿ ನನ್ನಿಂದನೇ ಇದು ನಡೆದೈತ್ರಿ ನಾನು ಒಬ್ಬ ಇರಲಿಲ್ಲ ಅಂದ್ರೆ ನೋಡಬೇಕಿತ್ತು ಅವ್ರ ಬಾಳೆ ಹೆಂಗೆ ಹಾಕಿತ್ತು ಅಂತ ತನ್ನಷ್ಟಕ್ಕೆ ತಾನ ಅಭಿಮಾನ ಪಟ್ಕೊಂತಿದ್ದ ಅಂದ್ರೆ ಕೆಳಗೆ ಓಡಿ ಬಂದ ನಾಯಿಗತಿಯ ಆದಂಗೆ ಆಗ್ತದೆ ನಮ್ಮ ಬದುಕು ಅಲ್ಲಿ ಛತ್ತನ್ನು ಹಿಡ್ಕೊಂಡಿತ್ತು ಮನ್ಯಾಗ ಹಿಡ್ಕೊಂಡಿರ್ತಾವ ಎಲ್ಲಿ ಫ್ಯಾನ್ ಇರ್ತದೆ ಅದು ಗಾಡಿಗೆ ಹಿಂಗೆ ಅಂಟುಕೊಂಡಿರ್ತದೆ ಮ್ಯಾಲೆ ಛತ್ತಿಗೆ ಅಂಟುಕೊಂಡಿರ್ತದೆ ಅಲ್ಲಿ ಕೆಳಗಿದ್ದಂಥ ಕೀಟಗಳು ಕೇಳಿದ್ವಂತು ಯಾಕೆ ಅಷ್ಟು ತ್ರಾಸು ತಗೊಂಡು ಛತ್ ಹಿಡ್ಕೊಂಡು ನಿಂತ್ಕೊಂಡಿದ್ದಿ ಸ್ವಲ್ಪ ಕೆಳಗಿಳಿದು ಬಾ ಅಂತ ಇರಿವಿ ಅವೆಲ್ಲ ಕರೆದುವಂತ ಅವಾಗ ಅಲ್ಲಿ ಹೇಳಾಕತ್ತಿತ್ತಂತ ನಾನೆಲ್ಲ ಕೆಳಗಿಳಿದು ಬರಬೇಕು ನಿಮ್ಮ ಜೊತೆಗೆ ಆಟ ಆಡಬೇಕು ಅಂತ ಮನಸ್ಸು ಐತಿ ಆದ್ರೆ ನಾನೇನಾರ ಕೈ ಬಿಟ್ಟೆ ಅಂದ್ರೆ ಮನಿ ಬಿತ್ತಂದ್ರೆ ಹೆಂಗ ಅಂತಿತ್ತಂತ ಅಲ್ಲಿ ಏನು ವಿಚಾರ ಮಾಡಕತ್ತದ ನಾ ಕೈ ಬಿಟ್ಟನೆ ಅಂದ್ರೆ ಛತ್ ಬಿದ್ದು ಮನ್ಯಾನ ಮಂದಿ ಗತಿ ಏನಾಗಬೇಕು ಅದಕ್ಕೆ ನೀವು ಆಟ ಆಡ್ರಿ ನಾನು ಇದನ್ನ ಹಿಡ್ಕೊಂಡು ನಿಂತಿರ್ತೀನಿ ಅಂತಿತ್ತಂತ ಹಂಗೆ ಬಹಳಷ್ಟು ಪ್ರಸಂಗಗಳಲ್ಲಿ ನಡೆಸೋರು ಬೇರೆ ಇರ್ತಾರ ಅದು ಯಾವುದೋ ಕೃಪೆಯಿಂದ ಅದು ನಡೆದಿರ್ತದೆ ನಾನು ನಡೆಸಾಕತ್ತೀನಿ ನನ್ನಿಂದ ನಡೆದೈತಿ ಅಂತ ಒಳಗೆ ಭಾವ ಬಂತು ಅಂದರೆ ಅವರಂತಾರ ಇದು ಒಳಗೆ ತುಂಬಿದಂಥ ಈ ಅಹಂಕಾರ ನನ್ನಿಂದನೇ ಇದು ಎಲ್ಲ ಅನ್ನುವಂಥ ಭಾವ ಬಂತು ಅಂದರೆ ನಾವು ಪರಮಾತ್ಮನಿಂದ ಬಹಳ ದೂರ ಹೋಗಬೇಕಾಗ್ತದೆ ಬಹಳ ದೂರ ಹೋಗಬೇಕಾಗ್ತದೆ ಅದಕ್ಕೆ ಪರಮಾತ್ಮನನ್ನು ಕಾಣಬೇಕಾಗಿರುವಂತಹ ಪ್ರತಿಯೊಂದು ಜೀವಿಯೂ ಸಹಿತ ಧನ ಜನ ಯೌವನದಲ್ಲಿ ಅವರು ಅಹಂಕಾರವನ್ನು ಎಂದೂ ಮಾಡಬಾರದು ಪರಮಾತ್ಮ ಸದೃಶರಾಗಿರುವಂಥ ಸನ್ಯಾಸ ಋಷಿಗಳಲ್ಲಿ ಅಂಥದ್ದೊಂದು ದಿವ್ಯ ಶಕ್ತಿ ಇರ್ತದೆ ಅವರೆಂದೂ ಧನದ ಅಹಂಕಾರವನ್ನು ಮಾಡಂಗಿಲ್ಲ ಏನಿದ್ರೂ ಇಲ್ಲದಂತನೇ ಅವರು ಜೀವನವನ್ನು ನಡೆಸಿರ್ತಾರೆ ಅದರಿಂದ ನಾವು ನೋಡಿ ಕಲಿಬೇಕಾಗಿರುವಂಥ ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನೇ ಗೆದ್ದಿರುವಂಥ ಒಮ್ಮೆ ಭಾರತಕ್ಕೆ ಬಂದ ಅವನು ಗುರು ಹೇಳಿ ಕಳಿಸಿದ್ದ ಅರಿಸ್ಟಾಟಲ್ ಒಂದು ಮಾತು ಹೇಳಿದ್ದ ನೀನೇನಾದ್ರೂ ಹಿಂಗ ಪ್ರಪಂಚವನ್ನು ಗೆದ್ದುಕೊಂತ ಭಾರತಕ್ಕೆ ಹೋದಿ ಅಂದ್ರೆ ಭಾರತದಿಂದ ಏನು ನೀನು ತರಬೇಡ ಅಲ್ಲಿಂದ ಒಬ್ಬ ಸನ್ಯಾಸಿಯನ್ನು ಕರ್ಕೊಂಡು ಬಾ ಈ ಗ್ರೀಸ್ ದೇಶಕ್ಕೆ ಅಂತ ಹೇಳಿದ್ದ ಅಲೆಕ್ಸಾಂಡರ್ ಬಂದ ಒಂದು ನದಿಯ ತೀರದೊಳಗೆ ಒಬ್ಬ ಋಷಿ ತನ್ನ ಪೂರ್ತಿಗೆ ತಾನು ಬಟ್ಟೆ ತೊಳಿತಿದ್ದ ಬಟ್ಟೆ ತೊಳೆದು ಆ ಬಟ್ಟೆಯನ್ನು ಒಣ ಹಾಕುವಂತಹ ಪ್ರಸಂಗದೊಳಗೆ ನೋಡಿದ ಅವನನ್ನು ನೋಡಿದ ತಕ್ಷಣನೇ ಅಲೆಕ್ಸಾಂಡರ್ನಲ್ಲಿ ಒಂದು ಭಾವ ಹೀಗೆ ಬಂತಲ್ಲ ದೇವರು ಅಂದ್ರೆ ಹೆಂಗಿರ್ತಾನ ಅನ್ನೋದನ್ನು ಅವನ ನೋಡಿದ ತಕ್ಷಣನೇ ಅವನಿಗೆ ಒಂದು ತಲೆಯಲ್ಲಿ ಚಿತ್ರಣ ಮೂಡಿತು ಎಷ್ಟು ಆನಂದ ಮೂರ್ತಿ ಕೃಶವಾಗಿರುವಂಥ ಶರೀರ ಶರೀರದೊಳಗೇನು ಮಾಂಸ ಖಂಡಗಳೇನು ತುಂಬಿಕೊಂಡಿಲ್ಲ ಕೃಶವಾಗಿರುವಂಥ ಶರೀರ ತನ್ನ ಬಟ್ಟೆಯನ್ನು ತಾನ ತೊಳ್ಕೊಳ್ಳಕತ್ತಾನ ತಾನೇ ಆ ಬಟ್ಟೆಗಳನ್ನು
ಒಣಗಿ ಹಾಕ್ಲಿಕ್ಕತ್ತಾನ. ಇರೋದಕ್ಕೂ ಒಂದು ಸುಂದರವಾದಂಥ ಮನೆ ಇಲ್ಲ, ಏನೂ ಇಲ್ಲ. ಹೀಗೆ ಏನೂ ಇರದೇ ಇದ್ರೂ ಸಹಿತ ಎಷ್ಟು ಆನಂದದಿಂದ, ಮಕ್ಕಳಿಗೆ ಏನೂ ಇರಂಗಿಲ್ಲ, ಆದರೆ ಮಕ್ಕಳ ಮುಖ ಎಷ್ಟು ಆನಂದದಿಂದ ತುಂಬಿಕೊಂಡಿರ್ತದೆ. ಎಲ್ಲಿ ಕಲ್ಮಶ ಇರೋಂಗಿಲ್ವೋ, ಎಲ್ಲಿ ಅಶುದ್ಧತೆ ಇರಂಗಿಲ್ವೋ, ಮನಸ್ಸು ಎಲ್ಲಿ ನಿರ್ಮಲವಾಗಿರ್ತದಲ್ಲ, ಆ ಮುಖದ ಸೌಂದರ್ಯವೇ ಸೌಂದರ್ಯ. ಆ ವ್ಯಕ್ತಿ ತಾನು ಸತ್ತ ಅಂದರೂ ಸಹಿತ ಆ ವ್ಯಕ್ತಿಯ ಶರೀರದಿಂದ ಸೌಗಂಧ ತಾನು ಹೊರಗೆ ಬರುತ್ತಿತ್ತು. ಯಾರ ಮನಸ್ಸು ಶುದ್ಧ ಇರ್ತದಲ್ಲ, ಮಹಾತ್ಮರ ಶವಗಳನ್ನು ಒಂದು ದಿವಸ, ಎರಡು ದಿವಸ, ಮೂರು ದಿವಸ, ಎಷ್ಟು ದಿವಸಗಳ ಕಾಲ ನಾವು ಅವರ ಶವವನ್ನು ಸುಮ್ಮನೆ ಕುಂದರಿಸಿದ್ರೂ ಸಹಿತ ಆ ಶವಗಳಿಂದ ಸೌಗಂಧ ತನ್ನಿಂದ ತಾನೇ ಹೊರಬರುತ್ತಿರುತ್ತದೆ. ಕಾರಣ ಏನು ಅಂದರೆ, ಅವರು ನಿತ್ಯ ಮಾಡಿದಂಥ ಪರಿಶುದ್ಧ ಆತ್ಮದ ಜಪ ಅವರ ಶರೀರದಲ್ಲಿ ಆ ಸೌಗಂಧ ರೂಪದೊಳಗದು ತುಂಬಿಕೊಂಡಿರುತ್ತದೆ. ಹಲವಾರು ಮಹಾತ್ಮರ ಶರೀರಗಳು, ಅವರ ಲಿಂಗ ಶರೀರ ಏನು ಭೂಮಿಯೊಳಗೆ ಅದು ಬೆರೆತಿದ್ರೂ ಸಹಿತ ಅವರ ಅಸ್ಥಿ ಪಂಜರಗಳಿಗೆ ಏನೇನೂ ಆಗಿರೋದಿಲ್ಲ, ಹಾಗೇ ಇರುತ್ತದೆ. ನೂರು ನೂರು ವರ್ಷಗಳ ಕಾಲ ಗತಿಸಿದರೂ ಸಹಿತ ಹೇಗೆ ಕುಳಿತಿರ್ತಾರೋ ಅದೇ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವಂಥ ಶಕ್ತಿ ಆ ಮಹಾತ್ಮರಲ್ಲಿರ್ತದೆ. ಅಂಥ ದಿವ್ಯ ಸನ್ಯಾಸಿಯನ್ನು ಕಂಡ ಅಲೆಕ್ಸಾಂಡರ್ ಆನಂದ ಆಗಿಬಿಡಿತು. ಗುರುಗಳು ಹೇಳಿದಂಥ ಒಬ್ಬ ಸನ್ಯಾಸಿ ಇಲ್ಲಿ ಸಿಕ್ಕ, ಇವನ್ನ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತಾನು ಅಲ್ಲೇ ಕೂತ್ಕೊಂಡು ಅವನು ಕರೆ ಕಳಿಸಿದ. ಕರೆ ಕಳಿಸಿದ ತಕ್ಷಣ ಸನ್ಯಾಸಿ ಅಲ್ಲಿಗೆ ಬರಲಿಲ್ಲ. ಇಲ್ಲ, ಮಹಾರಾಜರು ಇಡೀ ಪ್ರಪಂಚವನ್ನೇ ಗೆದ್ದಿರುವಂಥವರು, ಅಲೆಕ್ಸಾಂಡರ್ನ ಹೆಸರು ಕೇಳಿದರೆ ಎಲ್ಲ ದೊರೆಗಳು ಗಡಗಡ ನಡಗುತ್ತಾರೆ. ಅಂಥ ಚಕ್ರವರ್ತಿ ಬಂದಾನ, ನಿಮ್ಮನ್ನು ಕರೆಯಾಕತ್ತಾನ, ಬರ್ರಿ. ಆವಾಗ ಆ ಸನ್ಯಾಸಿ ಹೇಳಿದ, ನನ್ನ ಕೆಲಸ ಅವನ ಹತ್ತಿರಿದ್ರೆ ಬರ್ತಿದ್ದೆ, ನಂದೇನು ಅವನ ಕಡೆ ಕೆಲಸನೇ ಇಲ್ಲ. ಏನೂ ಕೆಲಸ ಇಲ್ಲಂದಾಗ ನಾನಲ್ಲಿ ಬರೋ ಪ್ರಶ್ನೆ ಇಲ್ಲ. ಅವನಿಗೆ ಏನಾದರೂ ಬೇಕಿತ್ತಂದ್ರೆ ಬರಲಿ. ಮಹಾರಾಜ ಕರೀತಾನಂದ್ರೆ ಯಾರಾದರೂ ಅವನ ಬರಲಿ ಅಂತ ಹೇಳುವ ಶಕ್ತಿ ಬೇಕಲ್ಲ. ಎಂಥ ಶಕ್ತಿ, ಎಂಥ ಶಕ್ತಿ. ಅವನೇ ಬರಲಿ ಅಂತ ಸನ್ಯಾಸಿ ಹೇಳಿದಾಗ ಅಲೆಕ್ಸಾಂಡರ್ ಹೇಗೋ ಸಂಭಾಳಿಸಿಕೊಂಡ. ಆತನಲ್ಲೂ ಧನದ ಅಹಂಕಾರ ಇತ್ತು. ಇಡೀ ಸಾಮ್ರಾಜ್ಯ ಒಂದು ಊರಿಗೆ ಮಾಲಕರಾದ್ರೂ ಎಂಥ ಅಹಂಕಾರ ಇರ್ತದೆ, ಇಡೀ ಪ್ರಪಂಚವನ್ನು ಗೆದ್ದಂಥ. ಆದ್ರೂ ಸಂಭಾಳಿಸಿಕೊಂಡ. ಹೇಗೋ ಆ ಸನ್ಯಾಸಿ ಹತ್ತಿರಕ್ಕೆ ಹೋದ. ಮತ್ತೆ ಆತನ ಪ್ರಫುಲ್ಲಿತವಾಗಿರುವಂಥ ಮುಖವನ್ನು ನೋಡಿದ. ನೋಡಿ, ನನ್ನ ದೇಶಕ್ಕೆ ನೀವು ಬರಬೇಕು, ನಿಮಗೇನು ವ್ಯವಸ್ಥೆ ಬೇಕೋ ಅದೆಲ್ಲ ಸಂಪತ್ತನ್ನು ನಾನು ಕೊಟ್ಟು ನಿಮ್ಮನ್ನು ಅರಮನೆಯೊಳಗೆ ಇಡ್ತೀನಿ, ನನ್ನ ಗುರುಗಳನ್ನಾಗಿ ಮಾಡಿಕೊಳ್ತೀನಿ, ನೀವು ಬರಬೇಕು ನನ್ನ ದೇಶಕ್ಕೆ, ಗ್ರೀಸ್ ದೇಶಕ್ಕೆ ಅಂತ ಅಲೆಕ್ಸಾಂಡರ್ ಹೇಳಿದಾಗ ಸನ್ಯಾಸಿಗಳಂತಾರ, ಆ ದೇಶದೊಳಗೆ ನಾನು ಇಲ್ಲ ಅಂತ ಹೇಳಿದವರು ಯಾರು? ಇಲ್ಲಿ ಅದೀನಿ, ಅಲ್ಲಿ ಇಲ್ಲ ಅಂತ ಇಲ್ಲ. ನಾನು ಇಲ್ಲಿ ಅದೀನಿ, ಅಲ್ಲಿಯೂ ಅದೀನಿ. ನೀನು ನೋಡುವಂಥ ಪ್ರತಿಯೊಂದು ವಸ್ತುವಿನೊಳಗನೂ ನಾನು ತುಂಬಿಕೊಂಡೀನಿ. ಹೀಗಾಗಿ ನಾನು ಅಚಲಹ, ನಾನು ಎಲ್ಲಿ ನಡೆಯುವಂಥ ಪ್ರಶ್ನೆನೇ ಇಲ್ಲ. ಯಾವ ವಸ್ತುಗಳಿದ್ರೆ ಅತ್ತ ಇತ್ತಾಗ ಸುತ್ತಾಡ್ತಾವ, ನಾನು ಎಲ್ಲ ಕಡೆಗೂ ತುಂಬಿಕೊಂಡೀನಿ. ಅಂದ ಬಳಿಕ ಅಮೆರಿಕದೊಳಗೂ ಅದೀನಿ, ಗ್ರೀಸ್ ದೇಶದೊಳಗೂ ಅದೀನಿ, ಭಾರತದೊಳಗೂ ಅದೀನಿ, ಎಲ್ಲ ಕಡೆಗೂ ನಾನು ವ್ಯಾಪಿಸಿಕೊಂಡೀನಿ ಅಂದಾಗ ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅನ್ನೋದು ನನ್ನ ಕಡೆಯಿಂದ ಆಗಂಗಿಲ್ಲ ಅಂದ ಸನ್ಯಾಸಿ. ಆವಾಗ ಈ ಮಾತುಗಳನ್ನು ಕೇಳಿದಂಥ ಅಲೆಕ್ಸಾಂಡರ್ನಿಗೆ ಸಿಟ್ಟು ಇನ್ನೂ ಹೆಚ್ಚಿಗೆ ಬಂತು. ಆತ್ಮಜ್ಞಾನದ ಮಾತುಗಳನ್ನು ಹೇಳ್ತಾ ಹೇಳ್ತಾ ನನ್ನನ್ನು ಮರಳು ಮಾಡಕತ್ತಾನ, ಇವ ಖರೆ ಸನ್ಯಾಸಿ ಹೌದು ಅಲ್ಲ ಅಂತ ಪರೀಕ್ಷೆ ಮಾಡಬೇಕು ಅಂತ ತನ್ನ ಖಡ್ಗವನ ಹೊರಗೆ ತೆಗೆದ ಅಲೆಕ್ಸಾಂಡರ್. ಖಡ್ಗವನ ಹೊರಗೆ ತೆಗೆದು ಅದನ್ನು ಎತ್ತಿ ಸನ್ಯಾಸಿಯ ತಲೆಯನ್ನು ಕಡಿಬೇಕು ಅಂದಾಗ ಸನ್ಯಾಸಿ ಅಂತಾನ, ಆ ಖಡ್ಗದೊಳಗಿರೋನು ನಾನೇ, ಹೊಡೆಯಕತ್ತವನು ನಾನೇ, ಈ ಶರೀರವನ್ನು ಬೀಳುವಂಗ ಮಾಡಕತ್ತವನು ನಾನೇ. ಏನು ಮಾಡಿದ್ರು ಅದೆಲ್ಲವೂ ನನ್ನಿಂದನೇ ನಡೆಯುವಂಥದ್ದು, ನಿಯತಿನೂ ನಾನೇ, ನಿಯಂತ್ರನೂ ನಾನೇ. ನೀನು ನನ್ನ ಶರೀರವನ್ನು ಕೊಲ್ಲಬಹುದೇ ಹೊರತು ನನ್ನನ್ನು ಎಂದು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಅಲೆಕ್ಸಾಂಡರ್ನಿಗೆ ಹೇಳಿದಾಗ ಎಂಥ ಅದ್ಭುತ ದೃಶ್ಯ. ಇಡೀ ಪ್ರಪಂಚವನ್ನೇ ಗೆದ್ದಿರುವಂಥ ಶ್ರೀಮಂತ ಒಂದು ಕಡೆಗೆ, ಮೈಮೇಲೆ ತುಂಡು ಬಟ್ಟೆಗಳು ಇರದೇ ಇರುವಂಥ ಸನ್ಯಾಸಿ ಮತ್ತೊಂದು ಕಡೆಗೆ, ಇವರಿಬ್ಬರಲ್ಲಿ ನಿಜವಾದ ಶ್ರೀಮಂತರು ಯಾರು? ಪ್ರಪಂಚಕ್ಕೆ ಒಡೆಯನಾಗಿರುವಂಥ ಅಲೆಕ್ಸಾಂಡರನು ಶ್ರೀಮಂತನೋ, ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇಡೀ ವಿಶ್ವವೇ ನನ್ನ ಕುಟುಂಬ ಅಂತ ಆರಾಧಿಸುವಂಥ ಸನ್ಯಾಸಿ ದೊಡ್ಡವನು. ಅದಕ್ಕೆ ಬಸವಣ್ಣವರಂತಾರ, ಮನೆ ನೋಡ ಬಡವರು, ಮನ ಘನ ಸಂಪನ್ನರು. ಎಲ್ಲಿ ತುಂಬಿಕೊಂಡಿರಬೇಕು ಸಂಪತ್ತು ಅಂದ್ರೆ ಹೃದಯದೊಳಗೆ ತುಂಬಿಕೊಂಡಿರಬೇಕು. ಏನು ಒಳ್ಳೆಯ ಕಾರ್ಯಗಳನ್ನು ಕಾಣ್ತೀವಿ, ಆ ಕಾರ್ಯವನ್ನು ಕಂಡಾಗ ಮನಸ್ಸು ಇಷ್ಟು ಆನಂದ ಪಡ್ತಿತ್ತು ಅಂದರೆ, ಯಾರೇ ಒಳ್ಳೆಯದು ಮಾಡಲಿ,
ಒಳ್ಳೆಯದು ಮಾಡಿದಾಗಲೆಲ್ಲ ಇನ್ನೊಬ್ಬರು ಬೆಳೆದಂಗೆಲ್ಲ ನಾವು ಸಂತೋಷವನ್ನು ಪಡ್ತಿದ್ವಿ ಅಂದರೆ ನಾವು ಮತ್ತೆ ಯಾವ ಮುಕ್ತರಾಗಬೇಕು ಅಂತ ಚಿಂತೆ ಮಾಡಬೇಕಾಗಿಲ್ಲ. ಇನ್ನೊಬ್ಬರ ಬೆಳವಣಿಗೆಯನ್ನು ಕಂಡಾಗ ನನ್ನ ಮನಸ್ಸಿನೊಳಗೆ ಆನಂದ ಆಗ್ತಿತ್ತು ಅಂದರೆ ನಾವು ಪರಮಾತ್ಮನ ಸ್ವರೂಪರಣಿ ಇರ್ತೀವಿ. ಸಂಬಂಧಿಲ್ದವರು ಗೊತ್ತಿಲ್ಲದವರು ಅವರು ಬೆಳೀತಾ ಇದ್ದರೆ ಅದ್ರ ಬಗ್ಗೆ ಅಸೂಯೆ ಮೂಡುತ್ತಿತ್ತು ಅಂದರೆ ಆವಾಗ ನಾವಿನ್ನೂ ಜೀವಾತ್ಮನೇ ಆಗಿದ್ದೀವಿ ಅಂತ. ಬೆಳಿಬೇಕು ಬೆಳಿಬೇಕು ಬೆಳಿಬೇಕು, ಸಾಧಕ ತಾನು ಬಹಳ ಎತ್ತರಕ್ಕೆ ಬೆಳಿಬೇಕು. ಅದು ಹೆಂಗೆ ಸಾಧ್ಯ ಆಗ್ತದಂದರೆ ವಿನಯ ಭಾವದಿಂದ ಆತ ತುಂಬಿಕೊಂಡಾಗ ಮಾತ್ರ ನಾನು ಏನೂ ಅಲ್ಲ ಎಲ್ಲವೂ ಪರಮಾತ್ಮ ಅನ್ನುವಂಥ ಭಾವ. ಯೌವನ ಕರುಣಿಸಿದವನವನು, ಧನ ಸಂಪತ್ತು ಕೊಟ್ಟವನವನು, ಅಧಿಕಾರ ಕೊಟ್ಟವನು ಅವನು, ಎಲ್ಲವನ್ನು ನೀಡಿದಂಥವನು ಅವನು. ನಾನು ಕೇವಲ ಆಶ್ರಿತ. ಬಳ್ಳಿ ವಿಚಾರ ಮಾಡ್ತಿತ್ತಂತೆ, ಮರದ ಆಶ್ರಯದೊಳಗೆ ಬಹಳ ಎತ್ತರಕ್ಕೆ ಬೆಳೆದದ, ಬಹಳ ಎತ್ತರಕ್ಕೆ ಬೆಳೆದಂಥ ಬಳ್ಳಿ ಮ್ಯಾಲ ಹೋದ ಮೇಲೆ ವಿಚಾರ ಮಾಡಕತ್ತಂತ. ಅಲ್ಲಿವರೆಗೂ ಸುಮ್ಮನೆ ಇತ್ತು, ಮ್ಯಾಲ ಹೋದ ಬಳಿಕ ಮರದ ಜೊತೆಗೆ ಮಾತಾಡಕತ್ತಿತ್ತಂತ. ನಿನಗೇನಾದರೂ ಸ್ವಲ್ಪ ಪ್ರಜ್ಞೆ ಐತನು ಅಂತ ಮರನ ಕೇಳಕತ್ತಂತೆ. ಯಾಕೆ? ಏನಿಲ್ಲ, ನಿನಗೆ ನೆಳ್ಳು ಕೊಡೋರು ಯಾರು? ನಾನು. ನಿನ್ನ ತುಂಬ ನಾ ಹಬ್ಬಕೊಂಡೀನಿ. ಸೂರ್ಯನ ಬಿಸಿಲು ನಿನಗೆ ಬಡಿಲಾರ್ದಂಗೆ ನಿನಗೆ ನೆರಳು ಕೊಟ್ಟು ನಿನಗೆ ಆಶ್ರಯವನ್ನು ಕೊಟ್ಟು ನಿನ್ನ ರಕ್ಷಣೆ ಮಾಡೋವನು ನಾನು ಅಂತ ಮರಕ್ಕೆ ಬಳ್ಳಿ ಹೇಳ್ತಿತ್ತಂತ. ಮರ ಅಂತೂ ನನಗೇನೋ ನೀನು ನೆಳ್ಳು ಕೊಟ್ಟಿ ಕರೆಯಪ್ಪ, ನಿನ್ನನ್ನು ಜೀವನ ಪೂರ್ತಿ ಹೊತ್ಕೊಂಡು ನಿಂತಾವ ನಾನು. ನನಗೆ ನೀನು ಆಶ್ರಯ, ನಿನಗೆ ನಾನು ಆಶ್ರಯ. ನಾವಿಬ್ಬರೂ ದೊಡ್ಡವರಲ್ಲ, ನಾವಿಬ್ಬರೂ ಸಣ್ಣವರಲ್ಲ, ನಾವಿಬ್ಬರೂ ಪರಮಾತ್ಮನ ಮಕ್ಕಳು. ಆತ ಬಡವನಿರಲಿ ಆತ ಶ್ರೀಮಂತನಿರಲಿ, ಎಲ್ಲರೂ ನಾವು ಪರಮಾತ್ಮನ ಮಕ್ಕಳೇ ಅಂದಾಗ ಆತ ಏನು ಕೊಡ್ತಾನೆ ಅದೆಲ್ಲವೂ ಆತನ ಕೃಪೆ ಅಂತ ತಿಳಿದು ಬದುಕಿದರೆ ಆನಂದದಿಂದ ಬದುಕ್ತಿ. ಇವೇ ಸಂಪತ್ತುಗಳನ್ನೇ, ವಿದ್ಯೆ ಇರಲಿ, ಧನ ಇರಲಿ, ಅಧಿಕಾರ ಇರಲಿ, ಮಹಾತ್ಮರಿಗೆ ಸಿಕ್ಕು ಅಂದರೆ, ಉತ್ತಮ ವ್ಯಕ್ತಿಗಳಿಗೆ ಸಿಕ್ಕು ಅಂದರೆ, ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಖಲಸ್ಯ ಸಾಧೋ ವಿಪರೀತ ಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಮೂರ್ಖರ ಕೈಯೊಳಗೆ ವಿದ್ಯಾ ಬಂತು ಅಂದರೆ ಅವ ವಿವಾದಕ್ಕೆ ಉಪಯೋಗ ಮಾಡ್ಕೊತಾನೆ. ವಿದ್ಯೆ ಐತಿ, ಜ್ಞಾನ ಐತಿ, ಆ ಜ್ಞಾನದಿಂದ ಏನು ಮಾಡಕತ್ತಾನೆ? ಬರೇ ಭಾಳ ಓದ್ಯಾನ, ಭಾಳ ಓದಿ ಸಮಾಧಾನ ಇಲ್ಲ. ಯಾರು ಬಂದ್ರೂ ಅವ್ರನ್ನ ಸೋಲಿಸ್ಬೇಕು ಅಂತಾನೆ. ಯಾರು ಏನು ವಾದ ಮಾಡ್ತಾರ ಎಲ್ಲ ವಾದದೊಳಗೆ ಅವ್ರನ್ನ ಸೋಲಿಸಿ ನಾನಾ ಶಾಣೆ ಅಂತ ಅನಿಸ್ಕೋಬೇಕಂತಾನೆ. ಆ ಶಾಣೆ ಅಂತ ಅನಿಸ್ಕೋಬೇಕನ್ನೋ ಭಾವ ಒಳಗಿತ್ತು ಅಂದ್ರೆ ಅವ ವಿದ್ಯಾವಂತ ಮೂರ್ಖ. ಅವನಿಗೆ ತಿಳಿದು ತಿಳಿದು ಮೂರ್ಖತ್ವ ಅವನಿಗೆ ಬಂದದು. ವಿದ್ಯಾ ಇತ್ತು ಅಂದರೆ ಅದು ವಿನಯವನ್ನು ಕೊಡಬೇಕು, ವಿದ್ಯಾ ಮೂರ್ಖತನವನ್ನು ಕೊಡಬಾರ್ದು, ವಿದ್ಯಾ ತಾನು ಮದಕ್ಕೆ ಅದು ದಾರಿ ಮಾಡಿಕೊಡಬಾರ್ದು. ಧನಂ ಮದಾಯ, ಮೂರ್ಖರೊಳಗೆ ಹಣ ಇತ್ತು ಅಂದರೆ ಅವರಿಗೆ ಅಹಂಕಾರ ಬರ್ತದೆ, ಮದ ಬರ್ತದೆ. ಮೂರ್ಖರ ಮೈಯೊಳಗೆ ಶಕ್ತಿ ತುಂಬಿಕೊಂಡಿತ್ತು ಅಂದರೆ ಅದು ಪರಪೀಡನಾಯ. ಇನ್ನೊಬ್ಬರನ್ನ ಹೆಂಗೆ ಹೊಡೀಲಿ, ಇನ್ನೊಬ್ಬರನ್ನ ಹೆಂಗೆ ಬಡೀಲಿ, ಅವನ ಮೈಯಾಗ ಶಕ್ತಿ ಇರುತ್ತಾನ, ಹೊಡಿ ಬಡಿ ಕಡಿ ಅನ್ನೋ ಶಬ್ದನ ಅವನ ಮೈಯೊಳಗೆ ಬರ್ತಾವ. ಅದೇ ಇವೇ ಶಕ್ತಿಗಳು ಮಹಾತ್ಮರ ಕೈ ಒಳಗಿದ್ದು ಅಂದರೆ, ಸಜ್ಜನನಾಗಿರುವಂಥ ವ್ಯಕ್ತಿಯ ಹತ್ತಿರ ವಿದ್ಯೆ ಇತ್ತು ಅಂದರೆ ಅವ ಆ ವಿದ್ಯೆಯನ್ನು ಏನು ಮಾಡ್ತಾನ, ಜ್ಞಾನಕ್ಕಾಗಿ ಉಪಯೋಗ ಮಾಡ್ಕೋತಾನ. ನಾಲ್ಕು ಜನರಿಗೆ ಏನಾದರೂ ಕಲಿಸ್ಬೇಕು, ನಾಲ್ಕು ಜನರು ಸಂಸ್ಕಾರಯುತವಾಗಿ ಬಾಳಬೇಕು, ಅದು ಮಹಾತ್ಮನ ಲಕ್ಷಣ. ಆತನೊಳಗಿರುವಂಥ ವಿದ್ಯೆ ಅದು ಲೋಕೋಪಕಾರ ಆಗಬೇಕು, ಎಲ್ಲರೂ ಆನಂದದಿಂದ ಬದುಕಬೇಕು ಅಂತ ತನ್ನ ವಿದ್ಯೆಯನ್ನು ಇನ್ನೊಬ್ಬರಿಗೆ ಧಾರೆ ಎರಿತಾನೆ. ಅದು ಜ್ಞಾನ ಪ್ರಸಾರಕ್ಕಾಗಿ ಬಳಕೆಯಾಗ್ತದೆ. ಉತ್ತಮರಲ್ಲಿ ವಿದ್ಯೆ ಇದ್ದರೆ ಅದು ಜ್ಞಾನ ಪ್ರಸಾರ ಆಗ್ತದೆ. ಉತ್ತಮರೊಳಗೆ ಹಣ ಇತ್ತು ಅಂದರೆ ದಾನಾಯ. ಅವ್ರು ಎಷ್ಟು ರೊಕ್ಕ ಪರಮಾತ್ಮರಿಗೆ ಕೊಟ್ಟರು ಉತ್ತಮ ಮನಸ್ಸಿತ್ತು ಅಂದ್ರೆ ಅವ್ರಂತಾರ, ಇಷ್ಟೆಲ್ಲ ನನಗೆ ಪರಮಾತ್ಮ ಕೊಡಕತ್ತಾನಂದ್ರೆ ಅಹಂಕಾರ ಪಡೋದಕ್ಕೆ ಕೊಡಕತ್ತಿಲ್ಲ, ನಾಲ್ಕು ಮಂದಿಗೆ ದಾನ ಮಾಡು, ಇನ್ನೊಬ್ಬರಿಗೆ ಉಪಯೋಗಕ್ಕೆ ಬರಲಿ, ಅವರೂ ನಿನ್ನಂಗೆ ಒಳ್ಳೆಯವರಾಗಿ ಬದುಕಲಿ ಅಂತ ಪರಮಾತ್ಮ ನನಗಿಷ್ಟು ಕೊಟ್ಟಾನಂತ ಅವರಿಗೆ ಕೊಡೋದನ್ನು ಕಲಿತಾನೆ. ಅವನು ಉತ್ತಮ ವ್ಯಕ್ತಿ ಮೈಯೊಳಗೆ ಶಕ್ತಿ ಇತ್ತು ಅಂದರೆ ದುಷ್ಟರೇನಿರ್ತಾರೆ ಅವರನ್ನು ಬಗ್ಗುಬಡೆದು ಎಲ್ಲರನ್ನು ರಕ್ಷಣೆ ಮಾಡಬೇಕು ಅಂತ, ಲೋಕ ಉದ್ಧಾರ ಮಾಡಬೇಕು ಅಂತ ತನ್ನ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳುತ್ತಾನೆ. ಹೀಗೆ ವ್ಯಕ್ತಿಯೊಳಗಿರುವಂಥ ಧನ, ಜನ ಮತ್ತು ಯೌವನ
ಇವು ಮೂರನ್ನು ಸಾರ್ಥಕವಾಗಿ ನಾವು ಉಪಯೋಗ ಮಾಡ್ಕೋಬೇಕು. ಅವುಗಳನ್ನು ಉಪಯೋಗ ಮಾಡಿ ಬ್ರಹ್ಮಪದಂ ತ್ವಂ ಪ್ರವಿಶ ವಿಧಿತ್ವ, ಅವುಗಳನ್ನು ಸಾರ್ಥಕವಾಗಿ ಉಪಯೋಗ ಮಾಡಿಕೊಂಡು ಬ್ರಹ್ಮನಲ್ಲಿ ನೀನು ಒಂದಾಗು ಅಂತ ಶಂಕರ ಭಗವತ್ಪಾದರು ಉಪದೇಶವನ್ನು ಮಾಡ್ತಾರೆ ಅಂಥೇಳಿ. ಇಂದು ವಿಶೇಷವಾಗಿ ಭಾರತೀಯರ ಬಹು ವರ್ಷಗಳ ಶತಶತಮಾನಗಳ ಕನಸು ರಾಮ ಮಂದಿರದ ನಿರ್ಮಾಣ ಆಗಬೇಕು ಅನ್ನುವಂಥದ್ದು, ಆ ಕನಸನ್ನು ಇಟ್ಟುಕೊಂಡು ಬಹಳಷ್ಟು ಜನ ಸಂಕಲ್ಪವನ್ನು ಮಾಡಿ ಹೋರಾಟ ಮಾಡಿದಂಥವರನ್ನು ಕಾಣ್ತೀವಿ. ಭಾರತೀಯರ ಸೌಭಾಗ್ಯ ಇಂದು ಅಂಥ ರಾಮಭೂಮಿಯ ಪವಿತ್ರ ಭೂಮಿಯೊಳಗೆ ಮಂದಿರವನ್ನು ಕಟ್ಟುವುದಕ್ಕಾಗಿ ಪ್ರಧಾನಮಂತ್ರಿಗಳು ಇಂದು ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಿದ್ದಾರೆ ಅನ್ನುವಂಥ, ಇಡೀ ಭಾರತೀಯರಿಗೇ ಅದು ಒಂದು ಹಬ್ಬವಾಗಿ ಪರಿಣಮಿಸಿದಂಥ ಮಹತ್ವದ ದಿನ. ಈ ವಿಚಾರವನ್ನು ಕುರಿತು ಪೂಜ್ಯ ಗುರುಗಳವರು ತಮ್ಮ ಆಶೀರ್ವಚನವನ್ನು ದಯಪಾಲಿಸುವರಿದ್ದರು. ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಗುರುಗಳು ಆಶೀರ್ವಚನವನ್ನು ದಯಪಾಲಿಸಿಲ್ಲ. ಮತ್ತೆ ಅವಕಾಶ ಸಿಕ್ಕಾಗ ಗುರುಗಳ ಆಶೀರ್ವಾಣಿಯನ್ನು ನಾವೆಲ್ಲರೂ ಆಲಿಸೋಣ ಹಾಗೆ ಅಂತ ಹೇಳ್ತಾ, ಮರ್ಯಾದಾ ಪುರುಷೋತ್ತಮನಾಗಿರುವಂಥ ಈ ಭಾರತದ ಭೂಮಿಯೊಳಗೆ ಎಷ್ಟು ರಾಮಾಯಣಗಳದಾವಂದ್ರೆ ಒಂದಲ್ಲ ಎರಡಲ್ಲ, ಇಡೀ ಭಾರತದೊಳಗೆ ಜನಿಸಿದಂಥ ಪ್ರತಿಯೊಬ್ಬ ಮೇಧಾವಿ ಸಾಹಿತಿ ಎದುರು ಬಗ್ಗೆ ಬರೀತಾನಂದರೆ ರಾಮ ದರ್ಶನವನ್ನು ಕುರಿತು ಬರೀತಾನೆ, ಮಹಾಭಾರತಗಳನ್ನು ಕುರಿತು ಬರೀತಾನೆ. ಅಂದರೆ ರಾಮಾಯಣ ಮಹಾಭಾರತಗಳು ಅವು ಸಾರ್ವತ್ರಿಕವಾಗಿರುವಂಥ ಮಹಾಕಾವ್ಯಗಳು. ಅಂಥ ಉತ್ತಮ ಬದುಕನ್ನು ಬದುಕಿ ಇಡೀ ನಾಡಿಗೆ ಮಾರ್ಗದರ್ಶಿಯಾಗಿರುವಂಥ ಶ್ರೀರಾಮಚಂದ್ರನ ಭವ್ಯವಾಗಿರುವಂಥ ಮಂದಿರ ಬೇಗನೆ ನಿರ್ಮಾಣವಾಗಿ ಎಲ್ಲ ಜನರಿಗೆ ದರ್ಶನದ ಭಾಗ್ಯ ಅದು ಕರುಣಿಸಲಿ ಅಂತ ಮತ್ತೊಮ್ಮೆ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ವಂದಿಸಿ ಚಿಂತನಕ್ಕೆ ವಿರಮಿಸ್ತೇನೆ.